ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಬಸವ ಯುವ ಸೇನೆ ಹಾಗೂ ರಾಹುಲ್ ಹೊನ್ನಳ್ಳಿ ಗೆಳೆಯರ ಬಳಗದ ವತಿಯಿಂದ ಬಸವ ಜಯಂತಿಯ ಪ್ರಯುಕ್ತ ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಿಂದ ಖರ್ಗೆ ಪೆಟ್ರೋಲ್ ಪಂಪ್ ವರೆಗೆ ಕಾರು ಮತ್ತು ಬೈಕ್ಗಳ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಬಸವ ಯುವ ಸೇನೆ ಹಾಗೂ ರಾಹುಲ್ ಹೊನ್ನಳ್ಳಿ ಗೆಳೆಯರ ಬಳಗದ ವತಿಯಿಂದ ಬಸವ ಜಯಂತಿಯ ಪ್ರಯುಕ್ತ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಖರ್ಗೆ ಪೆಟ್ರೋಲ್ ಪಂಪ್ ವರೆಗೆ ಕಾರು ಮತ್ತು ಬೈಕ್ ರ್ಯಾಲಿಗೆ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ, ದೊಡ್ಡಪ್ಪ ಅಪ್ಪಾಜಿ ಹಾಗೂ ಚಿತ್ತಾಪುರ ಮತಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಪ್ರಿಯಾಂಕ್ ಎಂ ಖರ್ಗೆಯವರು ಜಂಟಿಯಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್, ನೀಲಕಂಠರಾವ್ ಮುಲುಗೆ, ವಿಜಯಕುಮಾರ್ ಜಿಆರ್, ಶರಣಕುಮಾರ್ ಮೋದಿ, ಪ್ರವೀಣ್ ಪಾಟೀಲ್ ಹರ್ವಾಳ್, ಡಾಕ್ಟರ್ ಕಿರಣ ದೇಶಮುಖ, ಸಂತೋಷ ಬೆಲುಗುಂದಿ, ಗೀತಾ ವಾಡೇಕರ್, ರಾಹುಲ್ ಹೊನ್ನಳ್ಳಿ, ಉದಯ್ ಪಾಟೀಲ, ಚೇತು ಹಿರೇಮಠ, ಸಂದೇಶ ಕಮಕನೂರ, ಶರಣು ಪಾಟೀಲ, ದೀಪಕ್ ತಿವಾರಿ, ಸಂದೀಪ್ ಹುಲಿ, ನಾಗರಾಜ ಬಿರಾದಾರ, ನಾಗರಾಜ ದೇಸಾಯಿ, ಶಿವು ಹೆಡೆ, ರಾಕೇಶ್ ವಾಡೇಕರ್, ಸಂತೋಷ್ ನಾಟಿಕರ್, ದೀಪಕ್ ಬಬ್ಲಾದ್ಕರ್, ಈಶ್ವರ್ ರಾಠೋಡ್, ಹರೀಶ್ ಖಾನಾಪುರ್, ಅನಿಲ್ ಆಡೆ, ಬಸವರಾಜ್ ಅನ್ವಾರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಬಸವಣ್ಣನವರ 889ನೇ ಜಯಂತ್ಯುತ್ಸವವನ್ನು ಇಂದು ನಾವು ಕಲಬುರಗಿ ನಗರದಲ್ಲಿ ಬರುವಂತಹ ನಮ್ಮ ಭಾಗದ ಅತ್ಯಂತ ಪ್ರಸಿದ್ಧವಾದ ಮತ್ತು ಸುಕ್ಷೇತ್ರವಾಗಿರುವಂತಹ ಶರಣಬಸವಪ್ಪ ಟೆಂಪಲ್ ದೇವಸ್ಥಾನದಿಂದ ಇಂದು ನಾವು ಯಾವುದೇ ರೀತಿಯ ಪಕ್ಷವಿಲ್ಲದೆ, ಯಾವುದೇ ರೀತಿಯ ಜಾತಿ ಧರ್ಮವಿಲ್ಲದೆ, ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಇಡೀ ನಮ್ಮ ಕಲಬುರಗಿಯ ಪ್ರತಿಯೊಂದು ಸಮಾಜದ ಧರ್ಮದ ಯುವಕರೊಂದಿಗೆ 889ನೇ ಜಯಂತ್ಯುತ್ಸವವನ್ನು ನಾವು ಇವತ್ತು ಸುಮಾರು ಒಂದು 500 ಕಾರುಗಳು, ಸುಮಾರು ಒಂದು 500ಕ್ಕಿಂತ ಹೆಚ್ಚಿಗೆ ಟೂ ವೀಲರ್ಗಳೊಂದಿಗೆ ಕಲಬುರಗಿ ಈ ದೇವಸ್ಥಾನ ಶರಣಬಸವ ದೇವಸ್ಥಾನದಿಂದ ಜಯಂತಿಯ ಒಂದು ಜಾಥಾವನ್ನು, ಒಂದು ರ್ಯಾಲಿಯನ್ನು ಈ ದೇವಸ್ಥಾನದಿಂದ ತಿಮ್ಮಾಪುರ ಸರ್ಕಲ್ಲು, ತಿಮ್ಮಾಪುರ ಸರ್ಕಲ್ಲಿಂದ ಜಗತ್ ಸರ್ಕಲ್ಲು, ಜಗತ್ ಸರ್ಕಲ್ಲಿಂದ ಅನುಕೂಲ ಕ್ರಾಸ್ ಮೂಲಕ ಕೊನೆಯದಾಗಿ ನಮ್ಮದು ಕರಿಯಪ್ಪ ಹತ್ರ ಇದನ್ನು ಕೊನೆಗೊಳಿಸಿ ಅಲ್ಲಿ ಅನ್ನದಾಸೋಹ ಇಟ್ಕೊಂಡಿದ್ದೀವಿ, ಅನ್ನದಾಸ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಉದ್ಘಾಟನೆಗೆ ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು, ಚಿತ್ತಾಪುರ ಶಾಸಕರು, ಮಾಜಿ ಮಂತ್ರಿಗಳು ಹಾಗೂ 9ನೇ ಪೀಠಾಧಿಪತಿಗಳು, ಶರಣಬಸವೇಶ್ವರ ದೇವಸ್ಥಾನ ಹಾಗೂ ಅಲ್ಲಮರ್ ಪಟೇಲ್ ಅವರು, ಹೀಗೆ ಇನ್ನಿತರ ಎಲ್ಲ ಸಮಾಜದ ಮುಖಂಡರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಒಂದೇ, 3ನೇ ತಾರೀಕು ಕೂಡ ಇದೇ ಒಂದು ಕಾರ್ಯಕ್ರಮವನ್ನು ಕರೆಯಬಂದಿಂದ ನಮ್ಮ ಬಸವ ಯುವ ಸೇನೆಯ ನೇತೃತ್ವ ವಹಿಸುವಂಥ ರಾಹುಲ್ ಹೊನ್ನಳ್ಳಿ ಹಾಗೂ ಅವರೆಲ್ಲ ಒಂದು ಸಹಕಾರ, ಅವರ ಒಂದು ಉತ್ಸಾಹದಿಂದ ಅವತ್ತು ಕೂಡ ಒಂದು ನೆರವು ಕಾರ್ಯಕ್ರಮ ಇದೆ. ಹಾಗಾಗಿ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ, ರ್ಯಾಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೇವೆ. ಪ್ರಪ್ರಥಮವಾಗಿ ಇವತ್ತಿನಿಂದ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. 9ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು ಕೊನೆಯದಾಗಿ ಅತಿ ವಿಜೃಂಭಣೆಯಿಂದ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಈ ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಸಮಾನತೆಯ ಸಂದೇಶ, ಸಮಾನತೆ ಹರಿಕಾರ, ಅಸ್ಪೃಶ್ಯತೆ ಹೋಗಬೇಕು, ಮೂಢನಂಬಿಕೆ ಹೋಗಬೇಕು, ಮಾನವರೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು, ಎಲ್ಲ ಧರ್ಮಗಳನ್ನು
ಎಲ್ಲ ಜನರಿಂದ ಪ್ರೀತಿಯಿಂದ ಆದರ ಹೊತ್ತಿಕೊಂಡು ಸಮಾಜದಲ್ಲಿ ಇರ್ತಕ್ಕಂಥ ಕಟ್ಟಕಡೆಯ ಮನುಷ್ಯನ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಯಾರಾದರೂ ವಿಶ್ವಕ್ಕೆ ಸಂದೇಶ ಕೊಟ್ಟರೆ ನಮ್ಮ ಜಗಜ್ಯೋತಿ ಬಸವಣ್ಣವರು ಅವರು ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥವರಲ್ಲ ಈ ವಿಶ್ವದಲ್ಲಿರ್ತಕ್ಕಂಥ ಮಾನವ ಕುಲಕ್ಕೆ ಒಂದು ಧರ್ಮದ ಹಾದಿಯನ್ನು ಸಿದ್ಧಾಂತವನ್ನು ಕಳಾದಿ ಮೇಲೆ ಇದನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಅಂಥ ಮಹಾಪುರುಷನ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತದೆ. ಅದು ಕಲಬುರಗಿ ಜಿಲ್ಲೆಯಲ್ಲಿ ಯುವಕರೆಲ್ಲರೂ ರಾಹುಲ್ ಆಗಿರ್ಬೋದು, ಸಂದೇಶ್ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಎಲ್ಲ ನಮ್ಮ ಯುವಕ ಎಲ್ಲ ಸೇರಿರ್ತಕ್ಕ ಎಲ್ಲರೂ ಒಬ್ಬರಿಬ್ಬರು ಅಂತಲ್ಲ, ಎಲ್ಲರೂ ಯುವಕರು ಸೇರಿ ಎಲ್ಲ ಜಾತಿಯವರು ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಬೆಳೆ ಲಿಂಗಾಯತರು ಮಾಡ್ತಾ ಇದ್ದಾರೆ. ಅದೇ ಎಲ್ಲ ಜಾತಿ ಜನಾಂಗದವರು ಮುಸ್ಲಿಂ ಸಾದಿಯಾಗಿ ಎಲ್ಲ ಧರ್ಮದ ಜನರು ಸೇರಿ ಬಸವಣ್ಣವರ ಸಂದೇಶ ಬಸವಣ್ಣವರ ಮಾಡಿ ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಮಾರ್ಗದಲ್ಲಿ ಆ ನೆಲೆನಿಟ್ಟಿನಲ್ಲಿ ಇವತ್ತು ದೇಶದಲ್ಲಿ ಏನಾದರೂ ಶಾಂತಿ ನೆಮ್ಮದಿ ಇದ್ದರೆ ಇವತ್ತೇನು ನಾವು ಪಾರ್ಲಿಮೆಂಟ್ ಅಂತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇನು ಇವತ್ತು ಪಾರ್ಲಿಮೆಂಟ್ ನಡೀತದೆ. ಆ ಪಾರ್ಲಿಮೆಂಟು 800 ವರ್ಷಗಳ ಹಿಂದೆ 2500 ವರ್ಷಗಳ ಹಿಂದೆ ಬಸವಣ್ಣವ್ರ ಕಾಲಕ್ಕೆ 800 ವರ್ಷಗಳ ಹಿಂದೆ 2500 ವರ್ಷ ಬುದ್ಧನ ಕಾಲಕ್ಕೆ ಈ 800 ವರ್ಷಗಳ ಹಿಂದೆ ಬಸವಣ್ಣವರ ಕಾಲಕ್ಕೆ ಈ ಪಾರ್ಲಿಮೆಂಟ್ನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೆ ಅದನ್ನು ಚಾಚು ತಪ್ಪದೆ ನಡೆದಿರುವ ಫಲವಾಗಿ ಇವತ್ತು ದೇಶದಲ್ಲಿ ಸುಭದ್ರತೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ. ಆದ ಕಾರಣ ಎಲ್ಲರೂ ನಾವು ಅವರ ತತ್ವ ಆದರ್ಶಗಳನ್ನು ಮತ್ತೊಮ್ಮೆ ಜಗತ್ತಿಗೆ ಬಿತ್ತರಿಸುವ ಮೂಲಕ ಇಂಥ ಕಾರ್ಯಕ್ರಮಗಳು ನಾಳೆ ಇವತ್ತು ಬೈಕ್ ರ್ಯಾಲಿ ಆಗಿರ್ಬೋದು, ಅವರ ಮೆರವಣಿಗೆ ಆಗಿರ್ಬೋದು, ಅವ್ರ ಬಗ್ಗೆ ವಿಚಾರ ಸಂಕೀರ್ಣಗಳಾಗಿರ್ಬೋದು, ಇವೆಲ್ಲ ಮಾಡೋದ್ರ ಜೊತೆಗೆ ಬರ್ತಕ್ಕಂಥ ಹೊಸ ಪೀಳಿಗೆ ಹಿಂದಿನ ಇತಿಹಾಸ ಸೃಷ್ಟಿಯನ್ನು ಅವರಿಗೆ ಕಲ್ಪಿಸಿಕೊಟ್ಟಂತಾಗ್ತದೆ. ಯಾರು ಇತಿಹಾಸ ಓದಿರ್ತಾರೆ ಅವರೇ ಇತಿಹಾಸವನ್ನು ಸೃಷ್ಟಿ ಮಾಡಬಹುದು. ಆದ ಕಾರಣ ಇಲ್ಲಿ ಇತಿಹಾಸ ಬಸವಣ್ಣವರ ಇತಿಹಾಸವನ್ನು ಈ ಪೀಳಿಗೆ ತಿಳಿಸ್ತಕ್ಕಂಥ ಕೆಲಸ ನಮ್ಮ ಯುವಕರು ಮಾಡ್ತಾಯಿದ್ದಾರೆ. ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಎಲ್ಲರೂ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಲಬುರಗಿ ಹೊರವಲಯದ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಮೃತ ಸರೋವರ ಪುನಶ್ಚೇತನ ಕೇಂದ್ರದಲ್ಲಿ ಕಲಬುರಗಿ ಮೈಸೂರು ಕ್ಯಾಂಪೇನ್ಗೆ ಚಾಲನೆ ನೀಡಲಾಯಿತು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮೌಂಟ್ ಅಬು ರಾಜಸ್ಥಾನ ಸಬ್ ಜೋನಲ್ ಆಫೀಸ್ ಸತ್ಯತೀರ್ಥ ಆದರ್ಶನಗರ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಹೊರವಲಯದ ವಿಮಾನ ನಿಲ್ದಾಣ ರಸ್ತೆಯ ಗೀತಾನಗರದಲ್ಲಿರುವ ಬ್ರಹ್ಮಕುಮಾರಿ ಅಮೃತ ಸರೋವರ ಪುನಶ್ಚೇತನ ಕೇಂದ್ರದಲ್ಲಿ ಇನಾಗುರೇಷನ್ ಆಫ್ ಕ್ಯಾಂಪೇನ್ ಫ್ರಾಮ್ ಕಲಬುರಗಿ ಟು ಮೈಸೂರ್ ಅಂಡರ್ ಸೋಷಿಯಲ್ ವಿಂಗ್ ಆಫ್ ರಾಜಯೋಗ ಎಜುಕೇಶನ್ ಮತ್ತು ರಿಸರ್ಚ್ ಫೌಂಡೇಶನ್ ಮೌಂಟ್ ಅಬು ಕಾರ್ಯಕ್ರಮವು ರವಿವಾರ ದಿನಾಂಕ 1 ಮೇ 2022 ಬೆಳಗ್ಗೆ 8:30 ಜರುಗಿತು. ಈ ಕಾರ್ಯಕ್ರಮದಲ್ಲಿ ಚೀಫ್ ಆಫ್ ಮೈಸೂರು ಸಬ್ಜೋನ್ ರಾಜಯೋಗಿನಿ ಬಿಕೆ ಲಕ್ಷ್ಮೀ ದೀದಿ, ಚೀಫ್ ಆಫ್ ಗುಲ್ಬರ್ಗಾ ಸಬ್ಜೋನ್ ರಾಜಯೋಗಿನಿ ಬಿಕೆ ವಿಜಯ ದೀದಿ, ಆರ್ಎಆರ್ಎಫ್ ಮೌಂಟ್ ಅಬು ಸೋಷಿಯಲ್ ವಿಂಗ್ನ ನ್ಯಾಷನಲ್ ಕೋಆರ್ಡಿನೇಟರ್ ರಾಜಯೋಗಿ ಬಿಕೆ ಪ್ರೇಮ್ಭಾಯಿ, ಕಲಬುರಗಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀಮತಿ ಇಶಾಪಂತ್ ಐಪಿಎಸ್, ರೋಟರಿ ಕ್ಲಬ್ ಸಖಿ ಕಲಬುರಗಿಯ ಅಧ್ಯಕ್ಷರಾದ ಮೋಹಿನಿ ಜಿಡಿಗೇಕರ್, ರೋಟರಿ ಕ್ಲಬ್ ಕಲಬುರಗಿಯ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್, ಅಡಿಷನಲ್ ಎಸ್ಪಿ ಆಫ್ ಕಲಬುರಗಿ ಪ್ರಸನ್ನ ದೇಸಾಯಿ ಐಪಿಎಸ್ ಮತ್ತು ಕಲಬುರಗಿ ಜಿಡಿಎ ಕಮಿಷನರ್ ದಯಾನಂದ ಪಾಟೀಲ್ ಉಪಸ್ಥಿತರಿದ್ದರು. ಪರಮ ಕಲ್ಯಾಣಕಾರಿ ನವ ಸಮಾಜದ ನಿರ್ಮಾಪಕ, ಇಂದು ಕಲಬುರಗಿಯಿಂದ ಅಭಿಯಾನ ಹೊರಟು ಕರ್ನಾಟಕದ ಅರ್ಧ ಭಾಗವನ್ನು ದಾರಿಯುದ್ದಕ್ಕೂ ಕವರ್ ಮಾಡ್ತಾ ಮೈಸೂರಿನಲ್ಲಿ ಇದರ ಸಮಾಪ್ತಿ ಸಮಾರೋಹ ಜರುಗಲಿದೆ. ಆ ಶುಭ ಮುಹೂರ್ತ ಇಂದು ಒದಗಿ ಬಂದಿದೆ. ಯೋಗಾಯೋಗ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಹಿರಿಯ ದೈವಿ ಸಹೋದರಿ ರಾಜಯೋಗಿನಿ ಬ್ರಹ್ಮಕುಮಾರಿ ಲಕ್ಷ್ಮೀ ಬೆಂಚಿಯವರು ಈ ಕಾರ್ಯಕ್ರಮದಲ್ಲಿ ಶೋಭೆಯನ್ನು ತಂದಿದ್ದಾರೆ. ಸುಮಾರು 5 ದಶಕಗಳ ಒಂದು ತಪಸ್ಸಿನ ಈಶ್ವರೀಯ ಸೇವೆಯ ಅನುಭವವನ್ನು ಹೊಂದಿದಂಥವರು ಮೈಸೂರು ಉಪವಲಯ 8 ಜಿಲ್ಲೆಗಳಿಂದ ಕೂಡಿದ ಬೃಹತ್ ವಲಯ, ತುಂಬ ಸುಂದರವಾದಂಥ ಜ್ಞಾನ ಸರೋವರ ರಿಟ್ರೀಟ್ ಸೆಂಟರ್ ಇಲ್ಲಿ ಹೇಗಿದೆಯೋ ಇದಕ್ಕೂ ತುಂಬ ವಿಶಾಲವಾದ ಸುಂದರವಾದಂತಹ ಒಂದು ರಿಟ್ರೀಟ್ ಸೆಂಟರ್ ನಿರ್ಮಾಣ ಹಾಗೂ ಅಲ್ಲಿಯ ಸೇವೆಯ ವಿಸ್ತಾರಕ್ಕೆ ಕಾರಣೀಭೂತವಾದಂತಹ
ನಮ್ಮ ಹಿರಿಯ ಅಣ್ಣನವರು ರಾಜಶೋಕ ಎಜುಕೇಶನ್ ಅಂಡ್ ರಿಸರ್ಚ್ ಫೌಂಡೇಶನ್ನಿನ ರಾಜಕೀಯ ವಿಭಾಗದ ರಾಷ್ಟ್ರೀಯ ಸಂಯೋಜಕರು ಕೂಡ ಆಗಿದ್ದಾರೆ ಅವರನ್ನು ತಮ್ಮೆಲ್ಲರ ಪರವಾಗಿ ಈ ಕಲಬುರಗಿಯ ಕಂಪನ ಹರಡಲಿಕ್ಕೆ ಮೈಸೂರಿನವರಿಗೆ ನಾನು ಅವರನ್ನ ವಿಶೇಷ ಸ್ವಾಗತಿಸ್ತೀನಿ ಈ ಅಲ್ಪ ಪ್ರಾಪ್ತಿಗಳ ಒಂದು ಹಿಂದೆ ಮನುಷ್ಯ ತನ್ನ ತೊಡಗಿಸ್ಕೊಂಡು ಈ ಸತ್ಯ ಮೌಲ್ಯಗಳಿಂದ ವಂಚಿತನಾಗಿದ್ದಾನೆ ಅಂತ ತಪ್ಪಾಗಲ್ಲ ಅದರ ಪ್ರಜ್ಞೆನೇ ಇಲ್ಲ ಹಿಂದೆ ಒಂದು ಕಾಲದಲ್ಲಿ ಯಾರ ರಸ್ತೆಯಲ್ಲಿ ಬಿದ್ದ ಆಕ್ಸಿಡೆಂಟ್ ಆದರೆ ಎಲ್ಲರೂ ಅವ್ರಿಗೆ ಬೇಗ ತಗೊಂಡೋಗಿ ಆಸ್ಪತ್ರೆ ಸೇರಿಸಿ ಶುಶ್ರೂಷೆ ಮಾಡ್ತಿದ್ರು ಇವತ್ತೇ ಮಾಡ್ತಿದ್ದಾರೆ ಆ ದಯೆ ಕರುಣೆಯೇ ಇಲ್ಲ ಈಗ ಬೇಗ ವಿಡಿಯೋ ಮಾಡಿ ಚಾನಲ್ ಕೊಟ್ಬಿಡೋದು ಮೊದಲು ವೈರಲ್ ಮಾಡಿಸ್ಬೇಕು ನಾನು ಮಾಡಿದೆ ಅನ್ನೋ ವೈರಲ್ ಪತ್ರಕರ್ತರಾಗಿರಲಿ ಅಥವಾ ಸಾಧಾರಣ ಜನಜೀವನ ಆಗಿರಲಿ ಎಲ್ಲರೂ ಒಂದು ವೈರಲ್ ಮಾಡುವಂಥ ಯತ್ನದಲ್ಲೇ ತೊಡಗಿದರೆ ವಿನಃ ನಾವೊಂದು ಈ ಸ್ಥಿತಿಯಲ್ಲಿ ದಯೆ ತೋರಿಸ್ಬೇಕು ಕರುಣೆಯಿಂದ ಸೇವೆ ಮಾಡಬೇಕು ಅವಾಗಲೇ ಇಲ್ಲ ಕಾರಣ ಇದಕ್ಕೇನು ಅಂದರೆ ಬಹಳ ಅಭಾವ ಆಗಿರುವ ಮನುಷ್ಯನ ಜೀವನದಲ್ಲಿ ಪ್ರಜ್ಞಾಹೀನವಾಗಿರುವಂಥ ಸ್ಥಿತಿಗೆ ಆಧ್ಯಾತ್ಮಿಕತೆಯ ಸಶಕ್ತೀಕರಣ ಬೇಕು ಆಧ್ಯಾತ್ಮಿಕತೆಯ ಅರಿವು ಆಗಬೇಕು ಮನುಷ್ಯ ಏನು ಮಾನವ ಅಂದ್ರೆ ಏನರ್ಥ ಅಂತ ಅವನಲ್ಲಿ ಏನ್ ಮೌಲ್ಯಗಳು ಇರಬೇಕು ಅಂತ ಅದಕ್ಕೆ ಬೇಕಾದಂತ ಶಕ್ತಿಯ ಒಂದು ಆಧ್ಯಾತ್ಮಿಕತೆಯ ಮೂಲಕ ಯೋಗದ ಒಂದು ಶಕ್ತಿಯನ್ನು ಮನುಷ್ಯ ಪಡೆಯಬೇಕು ಆಗ ನಮಗೆ ಪುನಃ ಜೀವನದಲ್ಲಿ ಜಾಗೃತ ಉಂಟಾಗುತ್ತೆ ಆ ಪ್ರಜ್ಞೆಯಿನ ಸ್ಥಿತಿ ಪ್ರಜ್ಞಾವಂತನಾಗೋದಕ್ಕೆ ಸಾಧ್ಯ ಆಗುತ್ತೆ ಇಂಥ ಒಂದು ಜೀವನ ಬಂದೋದಕ್ಕೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಂದ ಹಿರಿಯರವರೆಗೆ ಈ ಒಂದು ಗುಣವಂತರಾಗುವಂಥ ಒಂದು ವಿದ್ಯೆಯನ್ನು ಅರಿವನ್ನು ನಿತ್ಯವೂ ಕಲಿಸ್ಕೊಂಡಾಗುತ್ತೆ ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ಮನುಷ್ಯ ಮನುಷ್ಯತ್ವದಿಂದ ದೈವತ್ವ ಹೊಂದಬೇಕು ಇನ್ನೂ ಮುಂದುವರಿಬೇಕು ಎಷ್ಟು ನೀಟಾಗಿ ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಗುಲ್ಬರ್ಗದಲ್ಲಿ ಮೊದಲೇ ಸಲ ನೋಡಿ ಬಂದಿಲ್ಲ ನಾವು ಏನೇನು ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡೋದಿಲ್ಲ ಖಾಲಿ ಅತಿಥಿಗಳಾಗಿ ಬಂದ್ರೆ ಎಲ್ಲ ಮಾಡ್ತೀವಿ ಅಂತ ಅಕ್ಕವರೆಲ್ಲ ಕೂಡಿ ಹೇಳಿದ್ರು ಅದೇ ರೀತಿಯಾಗಿ ಯಾವ ಟೈಮಿಗೆ ಮನೆ ಮಾಸ್ಟ್ ಟೈಮ್ ಮೇಂಟೈನ್ ಮಾಡ್ಲಿಕ್ಕೆ ಲಾಸ್ಟ್ ಟೈಮ್ ಕರೆಕ್ಟ್ ಟೈಮಿಗೆ ಏನೇನು ಹೇಳಿದ್ರು ಅದೆಲ್ಲ ಟೈಮಿಗೆ ಮೇಂಟೈನ್ ಮಾಡಿ ಊಟ ಟಿಫಾನ್ ಒಟ್ಟಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಹೋಗಿದ್ರು ಅದಕ್ಕೆ ಇನ್ನೊಂದು ಸರ್ತಿ ನಾನು ಈ ಮತಕ್ಷೇತ್ರದ ಶಾಸಕರಾಗಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಪರವಾಗಿ ನಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಕೂಡ ಮೌಂಟ್ ಅಬು ಕೂಡ ಹೋಗಿ ಬಂದಿದ್ದೆ ಅಲ್ಲಿ 8 ದಿವಸ ನಾನು ಕೂಡ 8 ದಿವಸ ಅಲ್ಲಿ ವಿಶೇಷವಾಗಿ ಇವತ್ತು ಆದರ್ಶ ನಗರದಲ್ಲಿ ಇದ್ದಂಥ ತಮಗೆ ವೇದಿಕೆ ಮೇಲೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ ಆದರೂ ಕೂಡ ಅದು ಕರೆಕ್ಟ್ ಟೈಮಿಗೆ ನಾನು ಅಲ್ಲಿ ಗೌಂಡಕ್ಕೆ ಕೆಲಸಕ್ಕೆ ಹೋಗ್ತಿದ್ದೆ ಭಾರತ್ ಭೂಷಣ್ ಅವರು ಇಂಜಿನಿಯರ್ ಅವರಿಗೆ ಸಾಯಿಬಾಣ ಗುರ್ತಾರ ಅಂತೇಳಿ ಅವರಿಗೆ ಗೊತ್ತಿದ್ದಾರೆ ಅವ್ರ ಮೇಲೆ ನಾನು ಇಟ್ಟಂಗಿ ರೀತಿ ಕೊಡೋಕ್ಕೆ ಮಾರ್ಕ್ ಮಾಡಲಿಕ್ಕೆ ಅವ್ರಿಗೆ ಕೆಲಸ ವಿಶೇಷವಾಗಿ ಏನೋ ಅವ್ರೇನೋ ಅಂತಂದೆಲ್ಲ ಆಶೀರ್ವಾದ ಗೊತ್ತಿಲ್ಲ ಇವತ್ತು ಇದೇ ಕ್ಷೇತ್ರದ ಶಾಸಕರಾಗಿ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಲ್ಲ ತಮ್ಮೆಲ್ಲ ಆಶೀರ್ವಾದ ಕೂಡ ನಾನು ಹೇಳಕ್ಕೆ ಬಯಸ್ತೇನೆ ಕೂಡ ನಡೀತಕ್ಕಂಥ ಕಾರ್ಯಕ್ರಮ ಮತ್ತು ಅವರ ಯಾತ್ರೆ ಏನಿದೆ ಯಾವತ್ತು ಕೂಡ ಶುಭವಾಗಲಿ ಮತ್ತು ಅವ್ರ ಜೊತೆಯಲ್ಲಿ ಕೂಡ ನಾನು ಏನೇ ಇದ್ರು ಕೂಡ ಅವ್ರ ಜೊತೆಯಲ್ಲಿ ಕೂಡ ಭಾಗವಹಿಸ್ತೀನಿ ನಮ್ಗೆ ಏನೇ ಜೊತೆ ಕೊಟ್ಟರು ಕೂಡ ನಾನು ನಿಭಾಯಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಕೂಡ ಹೇಳಿ ಇವತ್ತು ಕಷ್ಟ ನನಗೂ ನಾಲ್ಕು ಮಾತ್ರಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಸೋದರರು ಮತ್ತು ಸೋದರಿ ಒಂದು ಸೇರ್ ಮಾತು ಮುಗಿಸ್ತೇನೆ ಅಲ್ಲಿ ಜಬಲ್ಪುರ್ ಅಲ್ಲಿ ಅಂತ ಹೇಳಿ ಒಂದು ಜಿಲ್ಲೆಯಲ್ಲಿ ನಾನು ಬಹಳ ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ ಕೂಡ ಬ್ರಹ್ಮಕುಮಾರಿಯವರ ಜೊತೆ ನಾನು ಇದ್ದೀನಿ ಸುಮಾರು ಅವರ ಕಾರ್ಯಕ್ರಮನ ನಾನು ಅಟೆಂಡ್ ಮಾಡಿದ್ದೆ ಅಲ್ಲಿಂದ ಇಲ್ಲಿಗೆ ಬಂದಾಗ 6 ವರ್ಷ ಹಿಂದೆ ನಾನು ಗುಲ್ಬರ್ಗಾಗೆ ಬಂದಾಗ ನನ್ನ ಹತ್ತಿರ ಸಹೋದರಿ ಅವರು ಬಂದಿದ್ರು ಆವಾಗ ಕೂಡ ಕೆಲವು ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿದ್ರು ಕೆಲವು ಕಾರ್ಯಕ್ರಮನ ನಾನು ಅಟೆಂಡ್ ಮಾಡಿದ್ದೆ ಇವಾಗ ನಾನು ನನಗೆ 6 ತಿಂಗಳಾಯ್ತು ಕೆಲವು ಸತಿ ಇವರು ಬಂದಿದ್ರು ನನಗೆ ಇನ್ವೈಟ್ ಮಾಡೋದಕ್ಕೆ ಬಟ್ ಸಮಯ ಅಭಾವ ಕಾರಣಕ್ಕಾಗಿ ನಾನು ಬರಕ್ ಆಗ್ಲಿಲ್ಲ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ನಾವು ಒಂದು ಒಳ್ಳೆಯ ಕ್ಯಾಂಪೇನ್ ಅನ್ನ ನಾವು ಚಾಲನೆ ಕೊಡ್ತಾ ಇದ್ದೀವಿ
ಸ್ಪಿರಿಚುವಲ್ ಎಂಪವರ್ಮೆಂಟ್ ಫಾರ್ ಕೈಂಡ್ನೆಸ್ ಅಂಡ್ ಕಂಪ್ಯಾಷನ್, ಅಂದ್ರೆ ಆಧ್ಯಾತ್ಮಿಕ ಸಬಲೀಕರಣ ಸಶಕ್ತೀಕರಣಕ್ಕಾಗಿ ಕರುಣೆ ಮತ್ತು ದಯ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲ ಕಡೆ ನಾವು ಪೂಜೆ ಮಾಡ್ತೀವಿ, ಬಟ್ ದಯೆ ದಯ ಕರುಣ ಇರಲ್ಲ ಅಂದ್ರೆ ನಮ್ಮ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಂದ್ರೆ ಇದು ಆಧ್ಯಾತ್ಮಿಕ ಸಬಲೀಕರಣ ಆಗಲ್ಲ. ಸ್ವಲ್ಪ ಸ್ಲೋ ಆಗಿ ಮಾತಾಡ್ತೀನಿ, ಬಟ್ ಕನ್ನಡದಲ್ಲಿ ಮಾತಾಡ್ತೀನಿ. ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪಾಲಿಕೆಯ ಕಚೇರಿಯ ಕಟ್ಟಡದ ಪಕ್ಕದಲ್ಲಿರುವ ಉದ್ಯಾನವನದಲ್ಲಿ ಮೇ 1ರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ಕಲಬುರಗಿಯ ವತಿಯಿಂದ ಮೇ 1ರ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 1ನೇ ಮೇ 2022 ಮಧ್ಯಾಹ್ನ 12:30 ಕಲಬುರಗಿ ನಗರದ ಮಹಾನಗರ ಪಾಲಿಕೆ ಕಚೇರಿಯ ಕಟ್ಟಡದ ಪಕ್ಕದಲ್ಲಿರುವ ಉದ್ಯಾನವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಕಾರ್ಮಿಕ ಸಚಿವರಾದ ಎಸ್ಕೆ ಕಾಂತ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ನ ಮುಖಂಡರಾದ ನೀಲಕಂಠರಾವ್ ಮುಲುಗೆ, 371J ಕಲಂನ ಹಿರಿಯ ಹೋರಾಟಗಾರರು ಮತ್ತು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ಲಕ್ಷ್ಮಣ ದಸ್ತಿ, ಮಹಾನಗರ ಪಾಲಿಕೆ ಸದಸ್ಯರಾದ ಕುಮಾರಿ ರೇಣುಕಾ ಪರಶುರಾಮ್ ಹೋಳ್ಕರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ತಾರ್ಫೈಲ್, ಕನ್ಸಲ್ಟಿಂಗ್ ಸಿವಿಲ್ ಎಂಜಿನಿಯರ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಗಂಗಾಣಿ, ಹಿರಿಯ ಕಾರ್ಮಿಕ ಮುಖಂಡರಾದ ರಮೇಶ್ ಮಾಹುನ್ಕರ್, ಶರಣಪ್ಪ ಎ ಬಳಿಚಕ್ರ, ನವ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಭೀಮರಾಯ ಎಂ ಕಂದಳ್ಳಿ, ಉಪಾಧ್ಯಕ್ಷರಾದ ಶಿವಕುಮಾರ್ ಎಸ್ ಬೆಳಗೇರಿ, ಮಹಂತೇಶ್ ಎಸ್ ದೊಡ್ಡಮನಿ, ಪ್ರಧಾನ ಕಾರ್ಯದರ್ಶಿಗಳಾದ ಮರಿಯಪ್ಪ ಎಚ್ ರೋಟನಡಗಿ ಸೇರಿದಂತೆ ಇತರೆ ಅನೇಕ ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ಈ ಕಾರ್ಮಿಕ ದಿನಾಚರಣೆಯನ್ನು 5,000 ಜನ ತುಂಬಿ ನುಡುತ್ತಿತ್ತು, ಅದೆಲ್ಲ ನಾವು ನೋಡಿದ್ದೀವಿ. ಇವತ್ತು ನಮ್ಮ ಈ ದಿನಾಚರಣೆಯ ಅಂಗವಾಗಿ ಇದರ ಅಧ್ಯಕ್ಷರು ಕಾರ್ಮಿಕ ಅಂದ್ರೆ ಏನು, ಕಾರ್ಮಿಕ ಮಂತ್ರಿಯಾಗಿ ಸ್ವತಃ ಕಾರ್ಮಿಕನಾಗಿ ಹೋರಾಟದ ಮೂಲಕ ಬಂದಿರತಕ್ಕಂಥ ಇವತ್ತಿನ ಘನ ಅಧ್ಯಕ್ಷತೆ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಮಾಜಿ ಕಾರ್ಮಿಕ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಕೆ ಕಾಂತ ಸಾಹೇಬೇ, ಕಟ್ಟಡ ಕಾರ್ಮಿಕರ ವಿಶ್ವ ಕಾರ್ಮಿಕರ ದಿನಾಚರಣೆಯ ಉದ್ಘಾಟನೆಯನ್ನು ನಾವು ಮಾಡಿದ್ದೀವಿ. ಯಾಕಂದರೆ ಇದು ಇವತ್ತಿನ ನಿನ್ನಿದಲ್ಲ, ಯಾವಾಗ ಮಾನವ ಜನ್ಮ ಉದ್ಭವ ಆಯಿತು, ಸುಮಾರು 5,000 ವರ್ಷಗಳಿಂದ ಒಂದು ಸಭೆ ಸಮಾಜ ಪ್ರಾರಂಭ ಆಯಿತು, ತಿಳುವಳಿಕೆ ಬಂತು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕೆಲಸ ಮಾಡ್ತಕ್ಕಂಥ ಕೈಗಳು, ದುಡಿತಕ್ಕಂಥ ಕೈಗಳು ಅವರೇ ಕಾರ್ಮಿಕರು. ಇವತ್ತು ಅವರಿಗೆ ಸೌಲಭ್ಯಗಳು ಸಾಕಷ್ಟು ಇರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942 ಮತ್ತು 1946 ಅವಧಿಯಲ್ಲಿ ಆಗಿನ ಬ್ರಿಟಿಷ್ಗಳು ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ, ಸ್ವತಂತ್ರ ಸಿಗದೇ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥ ಹೆಚ್ಚಿನ ಒಂದು ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ವೈಸರಾಯರ ಮಂತ್ರಿಮಂಡಲದಲ್ಲಿ ಇವರು ಕಾರ್ಮಿಕ ಮಂತ್ರಿಗಳಾಗಿದ್ದರು. ಆಗ ಬ್ರಿಟಿಷ್ ಸರ್ಕಾರ 14 ತಾಸುಗಳ ಕೆಲಸವನ್ನ ಕಾರ್ಮಿಕರಿಂದ ತೆಗೆದುಕೊಳ್ತಾ ಇದ್ರು, ಮತ್ತು ಅವ್ರಿಗೆ ಯಾವುದೇ ಹಾಲಿಡೇ ಇರಲಿಲ್ಲ, ಹಾಲಿಡೇ ಪೇಮೆಂಟ್ ಕೊಡ್ತಿರಲಿಲ್ಲ, ವೆಟರ್ನರಿ ಲೀವ್ ಇರಲಿಲ್ಲ, ಸಮನ್ವಯ ಸಮಿತಿ ಇರಲಿಲ್ಲ. ಅವೆಲ್ಲವನ್ನ ಆಗಿನ ಕಾಲದಲ್ಲಿ ಕಾರ್ಮಿಕರ ಸಮಸ್ಯೆಗಳನ್ನು ಅರಿತುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ 8 ತಾಸುಗಳಿಗೆ ನಿಲ್ಲಿಸಿರ್ತಕ್ಕಂಥದ್ದು ಇದು ಸುಮಾರು ವರ್ಷಗಳಿಂದ ಕೆಲಸವನ್ನ ಮಾಡಿರ್ತಕ್ಕಂಥ ಕಾರ್ಮಿಕರ ಸಲುವಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಅದೇ ರೀತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕಾರ್ಮಿಕರ ಸಲುವಾಗಿ ಸಾಕಷ್ಟು ಕಾರ್ಮಿಕ ಮಂತ್ರಿಗಳಾಗಿ ಅನೇಕ ಕೆಲಸಗಳನ್ನು ಮಾಡಿ ಅವರು ಕೂಡ ಸಾಕಷ್ಟು ತಮಗೆ ಸಹಾಯ ಮಾಡಿರ್ತಕ್ಕಂಥದ್ದು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಬ್ಬ ಕಾರ್ಮಿಕನ ಮಗನಾಗಿ ಬಹಳ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಕಾರ್ಮಿಕನ ಮಗನಾಗಿ ಕೇಂದ್ರದಲ್ಲಿ ಕಾರ್ಮಿಕ ಮಂತ್ರಿಯಾಗಿ ಇವತ್ತು ಕಲಬುರಗಿಯಲ್ಲಿ ಕೂಡ ESI ಅಂತ ದೊಡ್ಡ ಬೃಹತ್ವಾಗಿರ್ತಕ್ಕಂಥ ಸುಮಾರು 1,200 ಕೋಟಿ ರೂಪಾಯಿಗಳ ಕಟ್ಟಡವನ್ನು ತಂದು ಇವತ್ತು ಆಸ್ಪತ್ರೆ ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು ಇತಿಹಾಸ ಪುಟದಲ್ಲಿವೆ. ಅದೇ ಪ್ರಕಾರವಾಗಿ ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದಂತಹ ಎಸ್ ಕೆ ಕಾಂತ ಸಾಹೇಬ್ ಅವರು ಕಾರ್ಮಿಕ ಮಂತ್ರಿಗಳಾದಾಗ
ಭಾರತ ದೇಶದಲ್ಲಿ ಯಾರು ಮಾಡದೇ ಇರತಕ್ಕಂತ ಇತಿಹಾಸವನ್ನು ಸೃಷ್ಟಿ ಮಾಡಿ ಕಾರ್ಮಿಕ ಮಾತ್ರ ಅಂತ್ರಿ ಅಂತ ಏನಂತ ತೋರಿಸ್ಕೊಟ್ಟವ್ರು. ಇಂತ ಅನೇಕ ಜನ ನಾಯಕರುಗಳು ತಮ್ಮ ಸಲುವಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ತಾವು ಕಾರ್ಮಿಕರಾಗಿ ಮನೆಯಲ್ಲಿ ಕೂತ್ರೆ ಆಗೋದಿಲ್ಲ. ESI ಒಂದು ಮೆಂಬರ್ಶಿಪ್ ತೆಗೆದುಕೊಳ್ಬೇಕಾಗ್ತದೆ. ಅದರ ಮೆಂಬರ್ಶಿಪ್ ಸದಸ್ಯತ್ವ ಆಧಾರ್ ಕಾರ್ಡ್ ಆಗಲಿ ಬ್ಯಾಂಕ್ ಕಾರ್ಡ್ ಆಗಲಿ ತಾವು ತಗೊಂಡು ಯಾರ ಹತ್ತಿರ ಕೆಲಸ ಮಾಡ್ತೀರಿ ಅವ್ರ ಕಟ್ಟಡ ಇಲ್ಲಿ ನಮ್ಮ ಹತ್ತಿರ ಕೆಲಸ ಮಾಡ್ತಿರ್ತಾರೆ ಕಾರ್ಮಿಕ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ತಗೊಂಡು ಅದನ್ನು ರಿಜಿಸ್ಟ್ರೇಷನ್ ಮಾಡಿದ್ರೆ ತಮಗೆ ಜೀವನಕ್ಕೆ ಅಪಾಯ ಆದಾಗ ತಮ್ಮ ಮಕ್ಕಳ ಮದುವೆ ಸಮಾರಂಭಕ್ಕೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಮಗೇನಾದರೂ ಮನೆಯಲ್ಲಿ ಅನಾರೋಗ್ಯ ಇದ್ದಾಗ ಎಲ್ಲ ರೀತಿಯಿಂದ ಸಹಾಯ ಸೌಲಭ್ಯಗಳು ಕಾರ್ಮಿಕ ಇಲಾಖೆಯಲ್ಲಿ ಇವತ್ತು ಸಿಗುತ್ತಾ ಇವೆ. ನಾವು ಎರಡು ತರಹದ ಕಾರ್ಮಿಕ ವರ್ಗಗಳನ್ನು ನೋಡ್ತೀವಿ, ಒಂದು ಸಂಘಟಿತ ಕಾರ್ಮಿಕ ವರ್ಗ, ಒಂದು ಅಸಂಘಟಿತ ಕಾರ್ಮಿಕ ವರ್ಗ. ಕಾಂತಾ ಸಾಹೇಬ್ರಿಗೆ ಗೊತ್ತದ, ಸಂಘಟಿತ ಕಾರ್ಮಿಕರು ಅಂದ್ರೆ ಈಸಿಯಾಗಿ ಸಂಘಟನೆ ಮಾಡ್ಬೋದು, ರೆಡಿಮೇಡ್ ಬ್ಯಾಂಕಿನ ಎಂಪ್ಲಾಯಿ ಕರಿಬಹುದು, ಭಾಷಣ ಮಾಡ್ಬೋದು, ಆ ರಕ್ಷಲೆ ಕೋರಾಟ ಮಾಡ್ಬೋದು, ಅವ್ರು TADA ಹೆಚ್ಚು ಮಾಡ್ಕೋಬಹುದು, ಅವ್ರ ಪಗಾರ ಹೆಚ್ಚು ಮಾಡ್ಕೋಬಹುದು. ಅದೇ ರೀತಿ ಕೆಲವು ಮಿಲ್ಗಳು, ನೀವೇನಿದ್ರಿ ಅಸಂಘಟಿತ ಕಾರ್ಮಿಕರು, ಇಲ್ಲಿ 200 ಜನ ಸೇರಿದ್ರೆ ಅಂದ್ರೆ ನೀವು ಇಲ್ಲಿ 2 ಲಕ್ಷ ಸೇರಿದಾಗ ನಿಮ್ ಬಂಧು ಕುಟುಂಬರು ಇಟ್ಕೊಂಡು, ಯಾಕಂದ್ರೆ ಅಸಂಘಟಿತ ಕಾರ್ಮಿಕರಿಗೆ ಸಂಘಟನೆ ಮಾಡೋದು ಬಹಳ ಕಷ್ಟದ ವಿಷಯ. ನಾನೊಬ್ಬ ಹೋರಾಟಗಾರನಾಗಿ 1,000 ಮಂದಿ ಜಮಾಯಿಸಬೇಕಾದ್ರೆ ಒಂದು 2 ದಿನ ಟೈಮ್ ಬೇಕಾಗ್ತಿತ್ತು. ಅದೇ ರೀತಿ ಅಸಂಘಟಿತ ಕಾರ್ಮಿಕರು ಇವತ್ತು ಗೌಂಡಿ ಕೆಲಸ ಮಾಡೋರು, ಕಾರ್ಪೆಂಟ್ರಿ ಕೆಲಸ ಮಾಡೋರು, ಫರ್ಸಿ ಕೆಲಸ ಮಾಡೋರು, ಇವತ್ತು ಈ ದಿವಸ ಕಾರ್ಪೆಂಟ್ರಿ ಕೆಲಸ ಮಾಡೋರು, ಅದೇ ರೀತಿಯಾಗಿ ಎಲೆಕ್ಟ್ರಿಕಲ್ ಕೆಲಸ ಮಾಡೋರು, ಪ್ಲಂಬರ್ ಕೆಲಸ ಮಾಡೋರು, ಈ ರೀತಿ ಕಟ್ಟಡ ಕಾರ್ಮಿಕ ಸಂಬಂಧಪಟ್ಟಂತೆ 38 ವರ್ಗದ ಜನ ಸಂಬಂಧಪಡ್ತಾರೆ. ಇವತ್ತು ಇಲ್ಲಿ ಉಪಸ್ಥಿತಿ ಇದ್ದವ್ರಾಗ ಇಲ್ಲಿ ಇದ್ರಿ, ಎಲ್ಲರೂ ಇದ್ದೀರಿ, ಬಹಳ ಸಂತೋಷ ವಿಷಯ. ಸನ್ಮಾನ್ಯ ಭೀಮರಾವ್ ಲಿಂಗಳ್ಳಿ ರೋಟಳಗಿ ರಮೇಶ್ ಅವ್ರ ನೇತೃತ್ವದಲ್ಲಿ ಈ ಸಂಘಟನೆ ಹುಟ್ಟಾಕಿ ನಾವು 1 ವರ್ಷ ಆಗಿಲ್ಲ ಅಲ್ಲ ರಮೇಶ್, ನಾವು 1 ವರ್ಷ ಆಗಿಲ್ಲ, ಆದ್ರೂ ಈ ರೀತಿ ಒಂದು ಬೆಳಕಿಗೆ ತಂದ್ರಿ. ಮಾಜಿ ಮಂತ್ರಿ ಕಾಂತವ್ರಿ ಖುಷಿ ತರ್ಲತ್ತದಲ್ಲ, ಖುಷಿ ಆಗಿದವ್ರಿ, ಯಾಕಂದ್ರ ನಾವು ಅವ್ರ ಜೊತೆ ಇದ್ದಾಗ MSKMLನಲ್ಲಿ ಈ ರೀತಿಯ ಕಾರ್ಮಿಕರನ್ನು ನೋಡಿ ಒಂಥರದ್ದು ಆವಾಗಿದ್ದ ಒಂದು ಉತ್ಸವನೇ ಬೇರೆ, ಅದು ಒಂಥರದ್ದೇನದ ಒಂದು ಇತಿಹಾಸ ಆಗೋಯ್ತದ. ಈಗ ಅದಕ್ಕೆ ಇತಿಹಾಸ ಅನ್ಬೇಕು. ಈಗ ಅದ್ರ ಕಲಬುರಗಿ ಏನದ, ವಿಭಾಗೀಯ ಕೇಂದ್ರ ಅದ, ಜಿಲ್ಲಾ ಕೇಂದ್ರ ಅದ, ತಾಲೂಕಾ ಕೇಂದ್ರ ಅದ, ಕಲ್ಯಾಣ ಕರ್ನಾಟಕ ವಿಭಾಗೀಯ ಕೇಂದ್ರ ಅದ. ಇಂಥ ಒಂದು ವಿಭಾಗೀಯ ಕೇಂದ್ರದಲ್ಲಿ ನಮ್ಮಲ್ಲಿ ಕಾರ್ಮಿಕರ ಸಂಘಟನೆ ಬಹಳ ಅವಶ್ಯ ಅದ. ಸಂಘಟನೆ ಮಾಡೋರಿಗೆ ಬಹಳ ಎಷ್ಟು ಕಷ್ಟ ಅಂತ ಗೊತ್ತದ. ಹಿಂಗ್ ಸಂಘಟನೆ ಆಗ್ತದ, ಯಾರು ನಡು ಬಂದು ಹೊಡೆದಾಕಂತ ಕೆಲಸ ಮಾಡ್ತಾರ. ಹಿಂಗಾಗಿ ಕಟ್ಟಡ ಕಾರ್ಮಿಕರಿಗೆ ಸಂಬಂಧಪಟ್ಟಂಗೆ ಸರ್ಕಾರ 1,000 ಕೋಟಿ ದುಡ್ಡು ಏನದ ಇಡ್ತದ ಪ್ರತಿ ವರ್ಷ ಬಜೆಟ್ದಲ್ಲಿ. ಆ ದುಡ್ಡಿನಲ್ಲಿ 30% ದುಡ್ಡು ಖರ್ಚಾಗಲ್ಲ. ಯಾಕಾಗಲ್ಲ ಅಂದ್ರೆ ಕಟ್ಟಡ ಕಾರ್ಮಿಕರಲ್ಲಿ ಅವೇರ್ನೆಸ್ ಇಲ್ಲ, ಕನಿಷ್ಠ ಕಾರ್ಡ್ ತಗೊಂಬಷ್ಟು ಜನ ಅವೇರ್ನೆಸ್ ಇಲ್ಲ. ಅದಕ್ಕೆ ಈಗ ಭೀಮರಾಯ್ ಅವರು ಎಲ್ಲ ಕಡೆ ಸಂಘಟನೆ ಮಾಡಿ ಕಾರ್ಡ್ ಕೊಟ್ಟರ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಪವನದಾಸ್ ಮಹಾರಾಜರ ಪ್ರಥಮ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಇಂದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸುಗುರ್ಕೆ ಗ್ರಾಮದಲ್ಲಿ ಸಮಾಧಾನ ಮಂಟಪದ ಉದ್ಘಾಟನಾ ಸಮಾರಂಭ ನೆರವೇರಿತು. ಸೂಗೂರು ಪುಣ್ಯಕ್ಷೇತ್ರದ ಶ್ರೀ ವೆಂಕಟೇಶ ಬಾಲಾಜಿ ದೇವಸ್ಥಾನದ ಮುಖ್ಯ ಅರ್ಚಕರಾಗಿದ್ದ ದಿವಂಗತ ಪೂಜ್ಯ ಶ್ರೀ ಪವನದಾಸ್ ಮಹಾರಾಜರ ಪ್ರಥಮ ಪುಣ್ಯತಿಥಿಯ ಅಂಗವಾಗಿ ಅವರ ಸಮಾಧಿಯ ಪೂಜೆ ಹಾಗೂ ಅವರ ಸವಿ ನೆನಪಿಗಾಗಿ ನಿರ್ಮಿಸಿದ ಮಂಟಪದ ಉದ್ಘಾಟನಾ ಕಾರ್ಯಕ್ರಮವು ದಿನಾಂಕ 1 ಮೇ 2022 ರವಿವಾರದಂದು ಬೆಳಿಗ್ಗೆ 10 ಗಂಟೆಗೆ ಸೂಗುರ್ಕೆ ಗ್ರಾಮದಲ್ಲಿ ಜರುಗಿತು. ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಸೂಗೂರು ಗ್ರಾಮದ ಸಮಸ್ತ ಹಿರಿಯರು ಕಿರಿಯರು ಹೆಣ್ಣು ಮಕ್ಕಳು ಭಾಗವಹಿಸಿದ್ದರು. ಊರಿನ ಹತ್ತಿರವಿರುವ ಹಾಗೂ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ಆಗಮಿಸಿದ್ದರು.
ಪೂಜಾ ಕಾರ್ಯಕ್ರಮ ಸಕಲ ವಿಧಿ ವಿಧಾನ ಹಾಗೂ ಶಾಸ್ತ್ರೋಕ್ತವಾಗಿ ನಡೆಯಿತು. ಶ್ರೀ ಸೂಗುರು ವೆಂಕಟೇಶ ಬಾಲಾಜಿಯ ದೇವಸ್ಥಾನದ ಅರ್ಚಕರಾದ ಸನ್ನದ್ದಾಸ್ ಮಹಾರಾಜ್, ಬಾಲಕ್ದಾಸ್ ಮಹಾರಾಜ್, ರವಿದಾಸ್ ಮಹಾರಾಜ್, ಕೇಶವದಾಸ್, ವಿಜಯಕುಮಾರ್ ಪವಾರ್ ಸೇರಿದಂತೆ ಗ್ರಾಮದ ಸುತ್ತಮುತ್ತಲಿನ ಹಾಗೂ ಕಲಬುರಗಿ ಜಿಲ್ಲೆಯ ಅನೇಕ ಪವನ್ದಾಸ್ ಮಹಾರಾಜರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದರು. ಕಾರ್ಯಕ್ರಮದ ನಂತರ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಕೌಶಿಕ ಗೋತ್ರೋದುಭವಿ ಸ್ಯಾಹ ಶ್ರೀ ಅಚ್ಯುತ ಗೋತ್ರೋದುತ ಪನ್ನೋಹಂ ರಾಮೇ ಶ್ರೀ ಪವನ್ದಾಸ ನಾಮಧೇಯ ಸ್ಯಾಹ ಯಜಮಾನ ಸ್ಯಾಹ ನಾನಾ ನಾಮ ನಾಮೇಭ್ಯ ಗೋತ್ರೋದುದ್ಭವಿ ಸ್ಯಾಹ ತೋಟ ಕುಲ ಗೋತ್ರೋದುದ್ಭವಿ ಸ್ಯಾಹ ಸಂಜೀವ ಗುಪ್ತ ನಾಮಧೇಯ ಸ್ಯಾಹ ಮಂಜುಳಾದೇವಿ ನಾಮಧೇಯ ಸ್ಯಾಹ ಭರತ್ ಕುಮಾರ್ ನಾಮಧೇಯ ಸ್ಯಾಹ ಭಾಗವತ ನಾಮಧೇಯ ಸ್ಯಾಹ ಸಕುಟುಂಬಸ್ಯ ಸಪರಿವಾರಸ್ಯ ಸಹಿತ ಸ್ಯಾಹ ಸರ್ವೇ ಯಜಮಾನಸ್ಯಾಹ ಸಭಿ ಲೋಕ ಅಪನಪನ ನಾಮ ಅಪನಪನ ಗೋತ್ರ ಸಭಿ ಲೋಕ ಉಚ್ಚಾರಣೆ ಕರೆಂಗೆ ಸರ್ವೇ ಯಜಮಾನಸ್ಯಾಹ ನಾನಾ ನಾಮ ನಾಮೇಭ್ಯಃ ನಾನಾ ನಾಮ ಗೋತ್ರೇಭ್ಯಃ ಸಕುಟುಂಬಸ್ಯ ಸಪರಿವಾರಸ್ಯ ಸಹಿತ ಸ್ಯಾಹ ಮಾತಾ ಪಿತಾ ಗುರು ಅನುಗ್ರಹ ಸಮೇತಸ್ಯ ಸಹೃತ ಸ್ಯಾಹ आज मेरे अनुज स्वर्गीय पवन दास जी का पिछले गत वर्षों सबको ज्ञात है कोरोना महामारी के चलते निधन हुआ था. सो आज वर्ष के पर्यंत में उनका वार्षिक उत्सव मनाया जा रहा है. इसको वार्षिकी भी बोलते हैं और पुण्यतिथि, ये आज पुण्यतिथि का दिन है. जो पुण्यतिथि मनाई जा रही है सभी भक्त गणों के द्वारा, सुगूर के सभी ग्राम वासियों के द्वारा ये पुण्यतिथि अवसर मनाया जा रहा है. समाधि यहाँ से मंदिर से पूरी विधि विधान पूजा की तैयारी करके और सभी साथ में भक्तगण ग्रामवासी सुगूर ग्राम के लोग मिल करके वैदिक ढंग से विधि विधान पूर्वक मठ परंपरा के अनुसार पूजा आरंभ होने जा रही है और इसमें सभी ग्रामवासी इस अवसर में शामिल हैं और सभी भक्तगण इस परम स्नेही सुगूर देवस्थान बालाजी के भक्त, पवनदास जी के परम स्नेही भक्त इस पुण्य अवसर में शामिल हो करके अपने आप को कृतार्थ कर रहे हैं और इस वार्षिकी पुण्य अवसर में अपनी सेवा को समर्पण कर रहे हैं. स्वामी श्री पवनदास महाराज की जय. आज हमारे परम पूज्य श्री गुरुदेव का पुण्यतिथि जो मनाई जा रही है हम आप सबके बीच में,
जो महारथी हम आप सबको बड़े उत्साह के साथ बड़े बुद्धि विद्या यश कीर्ति के प्रति मार्गदर्शन देते हुए उनकी कृपा से हम आप सब मिलकर के गुरु जी के पावन उत्सव पर्व जो पुण्यतिथि हम आप समाधि में जाकर के गुरु जी की पूजन करना, गुरु जी को आवाहित करना, गुरु जी को प्रतिष्ठित करना और गुरु जी का आशीर्वाद लेकर के हम आप सब मिलकर के अपने जीवन को धन्य बनाना और भगवान बालाजी की कृपा से हम आप सबकी मनोकामना पूर्ण हो, गुरु जी की कृपा सदा हम पर बनी रहे और ऐसे हमें सदा अनुग्रहित करते रहें, आशीर्वाद प्रदान करते रहें जो हम सब भक्तों का जीवन धन्यमय हो, कृतार्थमय हो, पुण्यमय हो और हमारे आप सबके जीवन के समस्त दुखातुर जो कष्ट हैं गुरु की कृपा से हमारे सारे संकट दूर हो जाएं और हमें इस तरह भरोसा है परमात्मा के ऊपर, गुरु की कृपा के ऊपर, गुरु की छाया के ऊपर, गुरु की दया के ऊपर जो परग्रहित करते हैं हम सब के ऊपर कृपा करके हम सबका जीवन धन्य बनाते हैं और कहते हैं गुरु बिन ज्ञान कहीं नहीं होता, गुरु की बिगैर कृपा से हमारा जीवन सदा कभी भी कृतार्थ नहीं होता। तो गुरु का रहना, गुरु की कृपा, गुरु की छाया, गुरु की दया सदा हम पर बनी रहे ऐसा हम सब कृपा करेंगे, आशीर्वाद प्रदान करेंगे, गुरु जी से आशीर्वाद लेंगे। जय सीताराम। ನಾವು ಇಲ್ಲಿ ಸೋಗೂರು ದೇವಸ್ಥಾನ ಸ್ಟಾರ್ಟ್ ಆಗಿ 2006ನೇ ಇಸವಿದಾಗ ಶುರುವಾಗಿದ್ದದ ಒಂದು ವರ್ಷ ಅವರು ಪವನ್ ದಾಸ್ ಜಿ ಅವರ ಅಣ್ಣ ಸನ್ನತ್ ದಾಸ್ ಇದ್ದರು, ಅನಂತರ ಏನದ ಪವನ್ ದಾಸ್ ಬಂದಿದ್ದರು, ಪವನ್ ದಾಸ್ 2007 ಹಿಡ್ಕೊಂಡು ಮೊನ್ನೆ ತನಕ ಇದ್ದರು. ಈ ಕೋವಿಡ್ ಇದ್ರಾಗ ಹೋಗಿದ್ದು ಭಾಳ ನಮಗೆಲ್ಲರಿಗೂ ಸಹಿತ ಭಾಳ ದುಃಖಕರವಾದ ಸಂಗತಿ ಅದು. ಅವ್ರಿಗೆ ನೆನೆಸ್ಕೊಂಡಿದ್ದೇ ನಮಗೆ ಅಳುವು ಬರ್ತಾವ. ಆ್ಯಕ್ಚುಲಿ ಈ ದೇವಸ್ಥಾನವನ್ನು ಅವರು ಹಗಲು ರಾತ್ರಿ ಶ್ರಮ ವಹಿಸಿ ಎಲ್ಲ ಭಕ್ತರನ್ನು ಒಗ್ಗಟ್ಟಿನಿಂದ ಇದು ಮಾಡಿಕೊಂಡು ಭಾಳಷ್ಟು ಮುಂದಕ್ಕೆ ತಂದಿದ್ದದ. ಅವರ ಆತ್ಮಕ್ಕೆ ಶಾಂತಿ ಆಗಲಿ ಅಂತಂದು ನಾವು ಬಯಸ್ತೀವಿ. ಅದೇ ಭಕ್ತರ ಜೊತೆಗೆ ಭಾಳ ಪೂಜಾನೇ ಆಗಲಿ ಪೂಜಾ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಅದರಿಂದ ಭಕ್ತರನ್ನೂ ಸಹಿತ ಅವರಿಗೆ ಆಕರ್ಷಣೆ ಮಾಡೋದು ಭಾಳ. ಭಕ್ತರು ಮತ್ತು ಆಚಾರ್ಯ ಅವರಿಗೆ ಏನು ಸಂಬಂಧ ಇರ್ತಾವೋ ಅದು ಭಾಳ ದೃಢವಾಗಿತ್ತು. ಎಲ್ಲಿ ಹೋದ್ರೂ ಸಹಿತ ಪವನ್ ದಾಸ್ ಅಂತೂ ಇದು ಮಾಡ್ತಾಯಿದ್ರು ಅವರು. ಬಸವ ಪ್ರಕಾಶನ ಕಲಬುರಗಿಯ ಸಂಸ್ಥಾಪಕರಾದ ಲಿಂಗೈಕ್ಯ ಬಸಮ್ಮ ಕೋನೇಕರವರ 9ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಬಸವ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜರುಗಿತು. ಬಸವ ಪ್ರಕಾಶನ ಕಲಬುರಗಿಯ ಸಂಸ್ಥಾಪಕರಾದ ಲಿಂಗೈಕ್ಯ ಬಸಮ್ಮ ಕೋನೇಕರವರ 9ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಬಸವ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಕಾಯಕ ದಿನಾಚರಣೆ ಕಾರ್ಯಕ್ರಮವು ರವಿವಾರ ದಿನಾಂಕ 1ನೇ ಮೇ 2022ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪುರಸ್ಕೃತರಾಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಚಿತ್ತರ್ಗಿ ಇಲ್ಕಲ್ನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಮಹಾಂತ ಸ್ವಾಮಿಗಳು ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಶ್ರೀ ದಂಡೆ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ವಿಜಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿಯ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಮೀನಾಕ್ಷಿ ಬಾಳಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಕಲಬುರಗಿಯ ಶ್ರೀ ಬಸವರಾಜ್ ಗೋ ಕೋನೇಕ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಪ್ರಕಾಶನ ಕಲಬುರಗಿಯ ಸಿದ್ದಲಿಂಗ ಬ ಕೋನೇಕ್, ಬಸವ ಪ್ರಕಾಶನ ಕಲಬುರಗಿಯ ಶರಣಬಸವ ಕೋನೇಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸೋಮಣ್ಣ ನಡಕಟ್ಟಿ, ಕಿರಣ್ ಪಾಟೀಲ್ ವಚನ ಗಾಯನದೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಕಾಂಚನ ಬಜರಂಗೆ ಸ್ವಾಗತಿಸಿದರು. ಗವಿಸಿದ್ದಪ್ಪ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿವರಾಜ್ ಪಾಟೀಲ್ ನಿರೂಪಿಸಿದರು. ಉಳ್ಳವರು ಶಿವಾಲಯ ಮಾಡುವ ಸೇವೆ
ಒಂಬತ್ತನೇ ಪುಣ್ಯ ಸ್ಮರಣೋತ್ಸವ ಹಾಗೂ ರಾಜ್ಯ ಮಟ್ಟದ ಬಸವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿರುವ ಶ್ರೀ ಮಹಾಗುರುಗಳಾದ ಗುರು ಮಹಾಂತ ಸ್ವಾಮಿಗಳು, ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ, ಚಿತ್ತರಗಿ ಇಳಕಲ್ಲವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಸಿದ್ದಲಿಂಗೇಶ್ವರ ಬುಕ್ಸ್ ಇಂಪೋ ಮತ್ತು ಪ್ರಕಾಶನ ಸಂಸ್ಥೆಯನ್ನು ಶ್ರೀ ಬಸವರಾಜ ಕೋನಿಕ್ ಅವರು ಸ್ಥಾಪನೆಯನ್ನು ಮಾಡಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ ಅಪರೂಪದ ಪುಸ್ತಕೋದ್ಯಮಿಯಾಗಿ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವುದರ ಜೊತೆಗೆ ಇಡೀ ನಮ್ಮ ಭಾಗದಲ್ಲಿರತಕ್ಕಂಥ ಪ್ರತಿಭಾನ್ವಿತ ಪ್ರಾಧ್ಯಾಪಕರ ಮನೆಗೆ ಹೋಗಿ ಅವರಿಂದ ಪುಸ್ತಕಗಳನ್ನು ಬರೆಯಿಸಿ ಅವರಲ್ಲಿಯೂ ಕೂಡ ಪ್ರತಿಭೆ ಇದೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕರಿಗೆ ಬಹಳಷ್ಟು ನಷ್ಟ ಆಗ್ತಾ ಇದೆ. ಬೇರೆ ಸಿಲೆಬಸ್ಗಳನ್ನು ಪಠ್ಯಕ್ರಮಗಳನ್ನು ಓದುವುದು ಬಹಳ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಇಟ್ಕೊಂಡು ಅವರ ಮನೆ ಮನೆಗೆ ಹೋಗಿ ಇಲ್ಲಿ ಪುಸ್ತಕ ಬರೆಸುವುದರ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಧ್ಯಾಪಕರಿಗೆ ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಂಡಿರ್ತಕ್ಕಂಥವರು ಬಸವರಾಜ ಕೊನೆಗೆ ಅವರ ಜೊತೆಗೆ ಬೆನ್ನೆಲುಬಾಗಿ ನಿಂತು ಅವರ ಶರಣ ದಾಂಪತ್ಯ ಜೀವನವನ್ನು ಹೊಂದಿರತಕ್ಕಂಥ ಶ್ರೀಮತಿ ಬಸಮ್ಮ ಕೊನೆಕೋ ಕಲ್ಯಾಣ ನಾಡಿನ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿ ತಮ್ಮದೇ ಆಗಿರ್ತಕ್ಕಂಥ ಶರಣ ಸಂಸ್ಕೃತಿಯ ಮೂಲಕವಾಗಿ ಹೊರಬಂದು ಪೂಜ್ಯ ಲಿಂಗೈಕ್ಯ ಮಾತೆ ಮಹಾದೇವಿಯವರ ಶಿಷ್ಯರಾಗಿ ಇಡೀ ಬಸವ ಸಂಸ್ಕೃತಿ ಮತ್ತು ಶರಣ ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಸವರಾಜ ಕೊನೆಯವರ ಜೀವನದಲ್ಲಿ ಕಾಲಿಟ್ಟು ಬಂದಿರತಕ್ಕಂಥ ದಿನದಿಂದ ಅವರು 9 ವರ್ಷಗಳ ಹಿಂದೆ ಅಲ್ಲಿಯ ತನಕ ಶ್ರಮಜೀವಿಯಾಗಿ ಇವರ ಎಲ್ಲ ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತು ತಮ್ಮ ಎಲ್ಲ ತಮ್ಮ ಶ್ರಮವನ್ನು ಬಸವರಾಜ ಕೊನೆಯವರಿಗೆ ದಾರಿ ಇರತಕ್ಕಂಥದ್ದು. ಅದಕ್ಕಾಗಿ ತಮ್ಮ ಮಕ್ಕಳು 2 ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ಒಟ್ಟು 4 ಜನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಶರಣ ಸಂಸ್ಕೃತಿಯನ್ನು ಹೇಳ್ತಾ ಇಡೀ ತಮ್ಮ ಬದುಕಿನ ಉದ್ದಕ್ಕೂ ತಮ್ಮ ಕಾಯಕವನ್ನು ಅವರು ಬಿಟ್ಟುಕೊಳ್ಳಿದರು. ತಮ್ಮ ಎಲ್ಲ ಮನೆ ಕೆಲಸವನ್ನು ಮಾಡಿಕೊಂಡು ಮತ್ತೆ ಪುಸ್ತಕ ವ್ಯಾಪಾರದ ಪುಸ್ತಕದ ಅಂಗಡಿಯಲ್ಲಿ ಕುಳಿತುಕೊಂಡು ತಮ್ಮ ಕಾಯಕವನ್ನು ನಿರ್ವಹಿಸಿಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಬಸಮ್ಮನವರ ವ್ಯಕ್ತಿತ್ವ ಎಂತಹದ್ದು ಅನ್ನೋದನ್ನ ಇಬ್ಬರು ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದಾರೆ. ಬಹಳ ಸರಳ ಸಜ್ಜನಿಕೆ ಉದಾರವಾದಂತಹ ಅನ್ನಪೂರ್ಣೆಯಾಗಿ ಮನೆಯ ಒಂದು ದಾಸೋಹ ಆಗಿರಲಿ ಕಾಯಕ ಆಗಿರಲಿ ಅವುಗಳನ್ನ ಅತ್ಯಂತ ನಿಷ್ಠೆಯಿಂದ ಸಾಗಿಸಿಕೊಂಡು ಹೋದಂತಹ ಆ ಹೆಣ್ಮಗಳು ಕಷ್ಟಕಾಲದಲ್ಲಿ ಬಸವರಾಜರವರ ಜೊತೆಗೆ ಇದ್ದರು. ಅದು ಬೆಳೆದು ಹೆಮ್ಮರವಾಗಿ ಫಲವನ್ನು ಕೊಡುವಂತಹ ಸಂದರ್ಭದೊಳಗೆ ಅವರ ಜೊತೆಗೆ ಇಲ್ಲ. ಆದರೆ ಮುಂಗಳಿಗೆ ಕುರಿಗಳನ್ನು ಬಿಟ್ಟು ಹೋಗಿದ್ದಾರೆ. ಅವ್ರು ಮಾಡಿದ ಕೆಲಸ ಮಾತ್ರ ಯಾವತ್ತೂ ಕೂಡ ಉಳಿಯುವಂತಹದ್ದೆ. ಯಾವಾಗ ಸಮಾಜ ಅವ್ರಿಗೆ ಏನಿಲ್ಲ, ಸಮಾಜ ಯಾವಾಗ ಅವ್ರು ನಿರಾಕರಿಸ್ತದೆ, ಯಾವಾಗ ಸಮಾಜ ಅವ್ರನ್ನ ಬಹಿಷ್ಕರಿಸ್ತದೆ, ಯಾವಾಗ ಸಮಾಜ ಅವ್ರನ್ನ ದೂರ ಇಡ್ತದೆ. ಕೊನೆಗಿನಂತ ಒಬ್ಬ ದುಡಿಬೇಕಾರ ನಮ್ಮ ದೇಶ ರಾಷ್ಟ್ರೀ ಅವ್ರ ಸಂಪತ್ತು ಗಳಿಸಿದ್ದ ನನ್ನ ಗೌರವಿಸ್ತೀವಿ. ಮತ್ತೆ ಆ ಸಂಪತ್ತಿನಲ್ಲಿ ಜನಸಾಮಾನ್ಯರ ಪಾಲುದಾರಿಕೆ ಇದೆ, ಅದು ಬಹಳ ಮುಖ್ಯ. ಇವತ್ತು ಸಿದ್ದಲಿಂಗೇಶ್ವರ ಮತ್ತು ಬಸವೇಶ್ವರ ಶರಣ ಬಸವ ಪ್ರಕಾಶನದ ವತಿಯಿಂದ ಮಾತು ಶ್ರೀ ಬಸಮ್ಮ ತಾಯಿಯವರ ಹೆಸರಿನಿಂದ ಕೊಡ ಮಾಡಿದಂಥ ಈ ಬಸವಸಿರಿ ಪ್ರಶಸ್ತಿಯನ್ನು ಇವತ್ತು ಇಳಕಲ್ ಮಠಕ್ಕೆ ಅವರು ಕೊಟ್ಟಿದ್ದಾರೆ. ಅದು ಬಯಸಿ ಬಂದದ ಅಂಗಭೋಗ, ಬಯಸದೇ ಬಂದದ ಲಿಂಗಭೋಗ ಅಂತ. ಅದಕ್ಕಾಗಿ ಅದು ಆ ಪ್ರಶಸ್ತಿಯನ್ನು ಏನೈತಲ್ಲ ಇಳಕಲ್ ಮಠ ಸೌದಿ ಮಠದ ಎಲ್ಲ ಸತ್ಪುತ್ರ ಶ್ರೀ ಪಾದಕ್ಯರನ್ನೇ ಸಮರ್ಪಣೆ ಮಾಡ್ತೀನಿ. ಇದೆಲ್ಲ ಒಂದು ಮಠ ಅಂದರೆ ಅಜ್ಜವರು ಕಟ್ಟಿ ಬೆಳೆಸಿದಂಥ ಒಂದು ಬಸವಾದಿ ಶರಣರ ತತ್ವ ಸಾಮ್ರಾಜ್ಯದ ಒಂದು ವ್ಯವಸ್ಥೆ.
ಅದಕ್ಕಾಗಿ ಅದರಲ್ಲಿ ಎಲ್ಲ ಸದ್ಭಕ್ತರು ಪಾಲುದಾರಿಕೆ ಇದೆ, ಅದಕ್ಕೆ ಬೆಂಬಲವಾಗಿ ನಿಂತು ಅದನ್ನು ರಕ್ಷಣೆ ಮಾಡಿದಂಥ ಪಾಲುದಾರಿಕೆ ಇದೆ. ಅದಕ್ಕೆ ಅವರ ಶ್ರೀಪಾದಕ್ಕೆ ಇದನ್ನು ಸಮರ್ಪಣೆ ಮಾಡಿ ಇವತ್ತು ಅವರಿಬ್ಬರು ಕಾಯಕದ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದರು. ಭಾಳ ಮಹೋದ್ಯಮವಾಗಿ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಇವತ್ತು ಯೂಸ್ ಮಾಡಿದರು. ಈ ಸಮಾಜದಲ್ಲಿ ಸುಮಾರು ಒಂದು 3 ಥರ ಜನ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಏನಂತಂದರೆ ಕಸಗೊಂಡವರಿದ್ದಾರೆ, ಇನ್ನೊಬ್ಬರ ಕೈಯಿಂದ ಕಸಗೊಂಡು ತಿನ್ನೋರು, ಒಬ್ಬರು ಕದ್ಕೊಂಡು ತಿನ್ನೋರಿದ್ದಾರೆ, ಇನ್ನೊಬ್ಬರು ದುಡ್ಕೊಂಡವರಿದ್ದಾರೆ. ಆಗ ಈ ಜಗತ್ತಿನಲ್ಲಿ ಕದ್ಕೊಂಡವರು ವ್ಯಕ್ತಿತ್ವ ಅದು ದುಡ್ಕೊಂಡು ಮತ್ತು ಕದ್ಕೊಂಡವ್ರ ವ್ಯಕ್ತಿತ್ವ ಕಸ್ಕೊಂಡವ್ರ ವ್ಯಕ್ತಿತ್ವನ ಬೇರೆ, ದುಡ್ಕೊಂಡವ್ರ ವ್ಯಕ್ತಿತ್ವನ ಬೇರೆ. ಅದಕ್ಕಾಗಿ ಇವತ್ತು ಬಸವಾದ ಶರಣರು ದುಡ್ಕೊಂಡು ಉಣ್ಣವರನ್ನ ಅವರು ಒಂದು ದೈವತ್ವ ಪಟ್ಟಕ್ಕೆ ಏರಿಸಿದರು, ದೈವತ್ವ ಪಟ್ಟಕ್ಕೆ ಏರಿಸಿದರು. ಅಂದ್ರೆ ಈ ಸಮಾಜದಲ್ಲಿ ಒಂದು ಕರ್ಮ ಸಿದ್ಧಾಂತ ಅಂತ ಒಂದಿತ್ತು, ಕರ್ಮ ಸಿದ್ಧಾಂತ ಒಂದಿತ್ತು. ಆ ಕರ್ಮ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೀವು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದೆ ಅಂತಂದರೆ, ಇದು ಕೆಟ್ಟ ಬಿಸಿಲೈತು 42 ಡಿಗ್ರಿ, ಇಂಥ ಬಿಸಿಲೊಳಗೆ ಹೊಲದಾಗಿ ಏನಾದರೂ ಕೆಲಸ ಮಾಡಿದ್ರೆ ಅವನಿಗೇನಂತಾರೆ ಅಂದರೆ, ಹಿಂದಿನ ಜನ ಕೆಟ್ಟ ಪಾಪ ಮಾಡ್ಯಾನ, ಅದಕ್ಕೆ ಈ ಜನ ಬಂದಾಗ ದುಡಿಯಾಕತ್ತಾನ, ಪಾಪ ತೀರ್ಸಕತ್ತಾನ ಅಂತಾರೆ. ಮತ್ತೆ ಇಂಥ ಎ ಸಿ ರೂಮ್ನಾಗ ಎಲ್ಲ ಕುಂತ ಆನಂದವಾಗಿ ಇದ್ಕೊಂಡು ಬೆಲ್ಲ ಹೊಡೆದಂಗಳ ತಿಳ್ಕೊಂಡು ಬರ್ತಾನೆ, ಅವ್ರು ಬರ್ತಾರೆ, ಬೇಡಿದ್ದೆಲ್ಲ ತಂದು ಕೊಡ್ತಾರೆ, ಕೈ ಒಂದಾಳ ಕಾಲು ಒಂದಾಳ ಅಂದರೆ ಏನಪ್ಪ ಎಷ್ಟು ಪುಣ್ಯ ಮಾಡಿವ ಮಾರೆ, ಎ ಸಿ ರೂಮ್ನಾಗ ಕೂತಿ ಈ ದುಡಿಯಂಗಿಲ್ಲ ಅದಕ್ಕೆ ಪಡೆಯಂಗಿಲ್ಲ, ಎಷ್ಟು ಆರಾಮಲ್ಲಿ ನೋಡುತ್ತಂದ್ರೆ ಇವರಿಗೆ ಏನು ಪುಣ್ಯ ಮಾಡ್ಯಾನ, ಭಾರಿ ಭಾರಿ ಪುಣ್ಯ ಮಾಡ್ಯಾನ. ಅದಕ್ಕೆ ಹಿಂಗಿರಾಗಿ ಪಡ್ಕೊಂಡು ಬರ್ಬೇಕು ಅಂತ ಅಲ್ಲಿ ಅಂದ್ರೆ ದುಡ್ಕೊಂಡು ಅವ್ರಿಗೆ ಕೆಟ್ಟ ಕರ್ಮ ಮಾಡಿ ಹಿಂದಿನ ಜನ್ಮದಾಗ ಯಾವುದೋ ಪಾಪ ಮಾಡಿ ತೀರ್ಸಕ್ಕಾಗಿ ಬಿಡಕತ್ತಾನೆ. ಅಂದ್ರೆ ಇಲ್ಲಿ ಒಂದು ಕರ್ಮ ಸಿದ್ಧಾಂತ ಇದೆ. ಈ ಕರ್ಮ ಸಿದ್ಧಾಂತದಲ್ಲಿ ಯಾರು ದುಡಿಯಂಗಿಲ್ಲ ಸುಖವಾಗಿರ್ತಾರೆ ಅವ್ರಿಗೆ ಪುಣ್ಯವಂತರು ಅಂತ ಕರೀತಾರೆ. ಯಾರು ದುಡಿತಾರೋ ಕಷ್ಟಪಡ್ತಾರೋ ಅವರಿಗೆಲ್ಲ ಏನಂತಂದರೆ ಪಾಪಿಗಳು, ಕರ್ಮ ಮಾಡಬೇಕು ತೀರ್ಸಕ್ ಬಂದರು ಅಂತಾರೆ. ಅಂದರೆ ದುಡಿತಕ್ಕಂಥ ವ್ಯಕ್ತಿಗಳಿಗೆ ಬೆಲೆ ಇಲ್ಲ, ಅವರು ಪಾಪಿಗಳಾಗ್ತಾರೆ. ದುಡಿತಕ್ಕಂಥ ವ್ಯಕ್ತಿಗಳಿಗೆ ಪಾಪಿಗಳಂತ. ಈಗ ನೀವು ತಾಯಿಂದ್ರೆ ಒಂದು 50 ಕುರಿ ಹೊಲ ಇದ್ದವ್ರ ಮನೆಗೆ ಒಂದು ದಿನ ಒಂದು 70 ರೊಟ್ಟಿ 80 ರೊಟ್ಟಿ ಪಡ್ಯಾಕೆ ಹಚ್ಚಿಬಿಟ್ರು ಅಂದರೆ, ಹೋಗಿ ನಿನ್ನ ಮಗಳು ಹೇಳಿಕೊಟ್ಟಿರುವ ಇಂಥ ರೈತರ ಮನೆಗೆ ಕೊಟ್ಟಿರಿ, ಮುಂಜಾನೆ ಏನು ರೊಟ್ಟಿ ಬಡಿಬೇಕು, ಹೊಲ ಕಟ್ಕೊಂಡು ಹೋಗ್ಬೇಕು, ಹಾಲು ಇಡಬೇಕು, ಒಂದು ನಿಮಿಷನೂ ಗುಡುಗೆಯಲ್ಲಿ ನೋಡೋ, ರಾತ್ರಿ 11 ಗಂಟೆಗೆ ವಿಶ್ರಾಂತಿ, ಮುಂಜಾನೆ 4 ಗಂಟೆಗೆ 11 ಗಂಟೆ ದುಡ್ತಾನೆ ದುಡ್ತಾನೆ, ಏನು ಕರ್ಮ ಮಾಡ್ಯಾಳುವ ನಿನ್ನ ಮಗಳು ಅಂತಂದ, ಅದನ್ನು ಏನಿಲ್ವ ನಿನ್ನ ಮಗಳು ಹೆಂಗಂದ್ರೆ ಏನಿಲ್ಲ ನೋಡ, ಕೈ ಒಂದಾಳ ಕಾಲು ಒಂದಾಳ ಏನಿಲ್ಲ, ಆರಾಮ ಟಿವಿ ನೋಡ್ಕೊಂತ ಕುಂತಿರ್ತಾಳ, ಏನು ಪುಣ್ಯ ಮಾಡುವಾಳ ನಿನ್ನ ಮಗಳು ಅಂತ. ಇದು ಒಂದು ಸಾಮಾಜಿಕ ವ್ಯವಸ್ಥೆ. ಕಷ್ಟಪಟ್ಟು ದುಡಿತಾರೆ ಅಂತಂದರೆ ಕರ್ಮ ಮಾಡ್ಯಾರ, ಇದೆಲ್ಲ ಅನುಭವ ಪದ್ಧತಿ. ಕಷ್ಟಪಟ್ಟು ದುಡಿತಾರೆ ಅಂತಂದರೆ ಅವರು ಏನು ಮಾಡ್ಯಾರಂದರೆ ಪಾಪ ಮಾಡ್ಯಾರ, ದುಡಿಲಾರ್ದ ಆರಾಮ ಕುಂತಿರ್ತಾರೆ ಅಂತಂದರೆ ಅವರು ಪುಣ್ಯ ಮಾಡ್ಯಾರ. ಮುಂದೊಂದು ರಿಸಲ್ಟ್ ಬರ್ತದೆ. 80 ವರ್ಷ ಆದರೂ ಕೂಡ ದುಡಿತಕ್ಕಂಥ ಹೆಣ್ಣುಗಳು 80 ವರ್ಷ ಕೂಡ 18 ವರ್ಷ ಯುವತಿ ಇದ್ದಂಗೆ ಇದ್ದು ರೊಟ್ಟಿ ಮಾಡ್ತಿರ್ತಾಳ, ಹಾಲು ಇಟ್ಟಿರ್ತಾಳೆ, ಎಲ್ಲರಿಗೆ ರೊಟ್ಟಿ ಮಾಡಿ ಬುತ್ತಿ ಕಟ್ಟಿ ಕಳಿಸ್ತಿರ್ತಾಳೆ. 35 ವರ್ಷ ಆದರೂ ಇವರಾಗಲಿ 70 ಕೆಜಿ ತೂಕ ಆಗಿ 80 ಕೆಜಿ ತೂಕ ಆಗಿ ಬಿ ಪಿ ಶುಗರ್ ಹತ್ತಿ ಗುಳಿಗೆನೇ ಇಷ್ಟಿಟ್ಕೊಂಡು ತಿಂದಿರ್ತಾಳೆ. ಇದು ದುಡಿಮೆಯ ಪ್ರತಿಫಲ. ದುಡಿದವರು ಇನ್ನೂ ಹೆಂಗಸಾಗೆ ಇರ್ತಾರೆ, ದುಡಿದಾಗಿದ್ದವರು ದವಾಖಾನೆಗೆ ಆಹಾರವಾಗಿರ್ತಾರೆ. ಮುಂದಿನ ರಿಸಲ್ಟ್ ಗೊತ್ತಾಗುತ್ತೆ. ಅದಕ್ಕೆ ಇದು ರಿಸಲ್ಟನ್ನು ನಾವು ಓಪನ್ ಮಾಡಂಗಿಲ್ಲ, ಇದನ್ನು ರಿಸಲ್ಟ್ ಓಪನ್ ಮಾಡಿಲ್ಲ. ರಿಸಲ್ಟ್ ಓಪನ್ ಮಾಡಿದ್ರೆ ಮತ್ತೆ ದುಡಿಯಕ್ಕೆ ನಿಂತಿರ್ತಾರೆ, ಅದಕ್ಕೆ ರಿಸಲ್ಟ್ ಓಪನ್ ಮಾಡಂಗಿಲ್ಲ. ಇದು ದುಡಿಲಾರದವರೆಲ್ಲರೂ ಪುಣ್ಯವಂತರು, ದುಡಿದವರೆಲ್ಲರೂ ಪಾಪಿಷ್ಟು. ಇದು ಇಷ್ಟ ಇಟ್ಬಿಟ್ಟಿದೆ. ಅದಕ್ಕಾಗಿ ಬಸವಣ್ಣನವರು ಈ ಕರ್ಮ ಸಿದ್ಧಾಂತವನ್ನು ಬುಡಮೇಲ ಸಮೇತವಾಗಿ ಕಿತ್ತೆಸದು, ಕರ್ಮ ಸಿದ್ಧಾಂತವನ್ನು ಪೂರ್ಣ ಕಿತ್ತೆಸದವ್ರು ಏನು ಮಾಡಿದ್ರಂದರೆ ಕಾಯಕ ಸಿದ್ಧಾಂತವನ್ನು ಕೊಟ್ಟರು. ಈ ಕಾಯಕ ಸಿದ್ಧಾಂತದಲ್ಲಿ ಏನು ಹೇಳ್ತಾರಂತಂದರೆ, ಅನ್ಯರ ಮನೆಗೆ ಹೋಗಿ ತನ್ನ ಹೊಟ್ಟೆ ಬರೆಯದ ಹತ್ತ ಶರಣರ ಕನ್ನಡೆ ನಿಶ್ಚಯವಾಗಿ ಕೂಡಲ ಸಂಗಮನಾಥನೆಂಬೆ. ಎಷ್ಟು ಒಳ್ಳೆ ಮಾತು. ಹೊಟ್ಟಿ ಊಟಕ್ಕಾಗಿ ಇನ್ನೊಬ್ಬರ ಮನೆಗೆ ಹೋಗಬಾರ್ದು, ಹೊಟ್ಟಿ ಊಟಕ್ಕಾಗಿ ಇನ್ನೊಬ್ಬರ ಮನೆಗೆ ತನ್ನ ಅನ್ನವನ್ನು ತಾನೇ ಸಂಪಾದನೆ ಮಾಡ್ಕೋಬೇಕು. ಜಿಲ್ಲಾ ವಿಶ್ವಕರ್ಮ ಹೋರಾಟ ಸಮಿತಿ, ಜಿಲ್ಲಾ ವಿಶ್ವಕರ್ಮ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ರಜತ ಕಿರೀಟ ಧಾರಣೆ, ವಿಶ್ವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಧರ್ಮಸಭೆ ನಡೆಯಲಿದೆ.
ಜಿಲ್ಲಾ ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿ ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಜತ ಕಿರೀಟ ಧಾರಣೆ, ರಾಜ್ಯ ಮಟ್ಟದ ವಿವಿಧ ಕ್ಷೇತ್ರದ ಸಾಧಕರಿಗೆ ವಿಶ್ವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವು ಶುಕ್ರವಾರ ದಿನಾಂಕ 6 ಮೇ 2022 ಕಲಬುರಗಿ ನಗರದ ಆಳಂದ ರಸ್ತೆಯ ಚೆಕ್ಪೋಸ್ಟ್ ಹತ್ತಿರವಿರುವ ಅಣ್ಣಾರಾವ್ ಬೆಣ್ಣೂರ್ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ ಎಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮನೋಹರ್ ಪೊದ್ದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಆಯೋಜಕರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ಕುಪ್ಪಣ್ಣ ಪೋದ್ದಾರ್ ಖೇಳಗಿ, ಕೇಶವ್ ಸೀತನೂರ್, ದಶರಥ್ ಪೋದ್ದಾರ್, ಸಚಿನ್ ಪತ್ತಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾರ್ದಿಕ ಸ್ವಾಗತ ದೇಶದ ಎಲ್ಲರಿಗೂ ನಮಸ್ಕಾರಗಳು. ದಿನಾಂಕ 6/5/2022 ಶುಕ್ರವಾರದಂದು ಜಿಲ್ಲಾ ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿ ಇವರ ಒಂದು ಸಹಯೋಗದಲ್ಲಿ ಅಂದರೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರು, ಮೂಲದೇವೇಶ್ವರ ಮಠ ಸಿದ್ದಿಗಿ, ಆಲ್ಮೇಲ್ ಪೀಠದ ಹೆಸರ ಇವರ ಪರಮ ಪೂಜ್ಯ ಶ್ರೀ ಶ್ರೀ ರಾಮಚಂದ್ರ ಮಾಸ್ವಾಮಿಜಿಯವರಿಗೆ ಬೇಡಿಕೆ ಇಡುತ್ತಾರೆ. ಮತ್ತು ಸಮಾಜದ ಮತ್ತು ಇನ್ನಿತರ ಸಮಾಜದಲ್ಲಿ ಸಾಧಕರಿಗೆ ಸನ್ಮಾನ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸುಮಾರು 1-25 ಸಾಧಕರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ. ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಕಿರೀಟಧಾರಣೆ, ಮತ್ತು ನಮ್ಮ ದೇವೇಂದ್ರ ದೇಸಾಯಿಕರವರ ಅವರ ಒಂದು ಮಕ್ಕಳ ಉಪನಯನ ಚಿರಂಜೀವಿ ಶ್ರೀನಿವಾಸ, ಚಿರಂಜೀವಿ ವಿನೋದ, ದೇವೇಂದ್ರ ದೇಸಾಯಿಕಲವರವರ ಶಾರದಾ ಮತ್ತು ದೇವೇಂದ್ರ ದೇಸಾಯಿಕಲವರವರ ಮಕ್ಕಳ ಉಪನಯನ ಕಾರ್ಯಕ್ರಮ ಅಂದು ಮುಂಜಾನೆ 8 ಗಂಟೆಗೆ ಅಂದರೆ ಸಂಜಯ್ ಗಾಂಧಿ ನಗರ ದುಬೈ ಕಾಲೇಜ್ ಶಾಬಿಚಾರ ಕಲಬುರಗಿ ಶ್ರೀನಿವಾಸ ದೇವಸ್ಥಾನದಲ್ಲಿ ಮುಂಜಾನೆ ಉಪನಯನ ಕಾರ್ಯಕ್ರಮ. ಮುಂಜಾನೆ ಹತ್ತು ಗಂಟೆಯಿಂದ ಬೆಳ್ಳೂರು ಕಲ್ಯಾಣ ಮಂಟಪ, ಅಣ್ಣಾರಾವ್ ಬೆಳ್ಳೂರು ಕಲ್ಯಾಣ ಮಂಟಪದಲ್ಲಿ ಮುಂಜಾನೆ 10 ಗಂಟೆಯಿಂದ ಅಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ಬೆಳ್ಳೂರು ಕಲ್ಯಾಣ ಮಂಟಪದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ನಮ್ಮ ಸಮಾಜದ ಮಠಾಧೀಶರು ಮತ್ತು ರಾಜಕಾರಣಿಗಳು, ಹರಗುರು, ಚರಮೂರ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಂದರೆ ನಮ್ಮ ರಾಜಕಾರಣಿಗಳಲ್ಲಿ ಡಾಕ್ಟರ್ ಮುರುಗೇಶ್ ನಿರಾಣಿ ಅವರು, ದತ್ತಾತ್ರೇಯ ಸಿ ಎ ಪಾಟೀಲ್ ಅವರು, ವಿ ಜಿ ಪಾಟೀಲ್ ಅವರು, ಉಮೇಶ್ ಜಾಧವ್ ಅವರು, ಸುಶೀಲ್ ನಮೋಶಿ, ಯಮೋಹ್ ಪಾಟೀಲ್, ಚಂದು ಪಾಟೀಲ್, ಇದರಲ್ಲಿ ಹಿರೇಮಠ ಬಸವರಾಜ್ ದಡ್ಕಲ್ ಅವರು, ಬಾಬು ಪತ್ತಾರ್ ಅವರು, ರಾಜೇಂದ್ರ ಮೀಲಾಪುರ ಅವರು, ಮಾಣಿಕರಾವ್ ಪೊತ್ತಾರ್ ಅವರು, ಅನೇಕ ಎಲ್ಲ ಮಹಾನುಭಾವರು, ಮತ್ತು ಇನ್ನು ನಮ್ಮ ಪರಮ ಪೂಜರಾಗಿರ್ತಕ್ಕಂಥ ಕಾಳಹಸೇಂದ್ರ ಸ್ವಾಮೀಜಿಗಳು, ಚಿಕ್ಕೇಂದ್ರ ಮಹಾಸ್ವಾಮಿಗಳು, ಮೌನೇಶ್ವರ ಮಹಾಸ್ವಾಮಿಗಳು, ಭಾಸ್ಕರರಾವ್ ಮಹಾಸ್ವಾಮಿಗಳು, ಕೃಪಾದರಿಂದ ಮಹಾಸ್ವಾಮಿಗಳು, ರೇವಣಸಿದ್ಧ ಶಿವಾಚಾರ್ಯರು, ಸಿದ್ಧಲಿಂಗ ಮಹಾಸ್ವಾಮಿಗಳು, ಅದೇ ರೀತಿ ಜಗನ್ನಾಥ ಮಹಾಸ್ವಾಮಿಗಳು, ಕುಮಾರಸ್ವಾಮಿಗಳು, ಅಭಿನವ ಶಿವಲಿಂಗ ಸ್ವಾಮಿಗಳು, ಶ್ರೀನಿವಾಸ ಮಹಾಸ್ವಾಮಿಗಳು, ಸುರೇಂದ್ರ ಮಹಾಸ್ವಾಮಿಗಳು, ದೊಡ್ಡೇಂದ್ರ ಮಹಾಸ್ವಾಮಿಗಳು, ಮಹೇಂದ್ರ ಸ್ವಾಮಿಗಳು, ಅಪ್ಪರ ದೇವಿಮೂರ್ತಿಯ ನಾಗೇಮೂರ್ತಿಯ ಗಣಜಿಕಾಡ, ಹೀಗೆ ಅನೇಕ ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಹಲವಾರು ರಾಜಕಾರಣಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ ಏನ ಅಂದ್ರೇನು, ಕಾರ್ಯಕ್ರಮದ ಆಯೋಜಕರು ದೇವೇಂದ್ರ ದೇಸಾಯಿಕಲವರು, ಅಧ್ಯಕ್ಷತೆ ದೇವೇಂದ್ರ ದೇಸಾಯಿಕಲವರು, ಸಾನ್ನಿಧ್ಯ ಪೂಜ್ಯಗಳು, ಆಮೇಲೆ ಉದ್ಘಾಟಕರು ರಾಜಕಾರಣಿಗಳು, ಮತ್ತಿನ ಕಿರೀಟಧಾರಣೆ, ಅನೇಕ ಕಾರ್ಯಕ್ರಮಗಳಲ್ಲಿ ಎಲ್ಲ ರಾಜಕಾರಣಿಗಳಿಂದ ವಿಶೇಷವಾಗಿ ಚಂದು ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸ್ತಾರೆ. ನಮ್ಮ ಸಮಾಜದ ಮುಖಂಡರು, ಆಮೇಲೆ ಸಮಾಜದ ಗುರುಗಳು, ಇನ್ನಿತರ ಧರ್ಮದ ಗುರುಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದು ಬರೀ ಸ್ವಾರ್ಥಕ್ಕಾಗಿ ಅಲ್ಲ, ನಿಸ್ವಾರ್ಥದಿಂದ ಸೇವೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಅದು ದೇವೇಂದ್ರ ದೇಸಾಯಿಕಲವರವರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಅನೇಕ ಗಣ್ಯರು, ಮುಖಂಡರು ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಒಂದು ಕಾರ್ಯಕ್ರಮ ಅವತ್ತಿನ ಶೇಷಗೊಳಿಸ್ಬೋದು. ಅದಕ್ಕೆ ಸ್ವಾಗತ ಸಮಿತಿ, ಒಂದು ಸ್ವಾಗತ ಸಮಿತಿ ಅನ್ನೋದು ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥವ್ರು ಸ್ವಾಗತ ಸಮಿತಿ ಮಾಡಿದ್ದೀವಿ ಕಾರ್ಯಕ್ರಮ. ಆ ಸ್ವಾಗತ ಸಮಿತಿ ಅನ್ನೋದ್ರೆ ಗೌರವ ಅಧ್ಯಕ್ಷರು ಕುಪ್ಪಣ್ಣ ಪುತ್ತಾರ, ಆಮೇಲೆ ಮನೋಹರ್ ಪುತ್ತಾರ್ ಉಪಾಧ್ಯಕ್ಷರು, ಅಂದ್ರೆ ನಾನು, ಕೇಶವ್ ಎನ್ ಸೀತನೂರ್ ಅವರು ಕಾರ್ಯಾಧ್ಯಕ್ಷರು, ಇನ್ನು ಉಪಾಧ್ಯಕ್ಷರು ದಸರಾ ಪುತ್ತಾರ್, ಸಿದ್ದೇಶ್ ಪುತ್ತಾರ, ಮತ್ತಿನ ಕಾರ್ಯಕ್ರಮ ಆಯೋಜಕರು ದೇವೇಂದ್ರ ದೇಸಾಯಿ. ಮೊದಲು
ಉಪನಯನ, ಅದರ ನಂತರ ನೈಸರ್ಗಿಕ ಧಾರಣೆ, ಅದರ ನಂತರ ಧರ್ಮಸಭೆ. ಈ ಒಂದು 25 ಸಾಧಕರಿಗೆ, 25 ಸಾಧಕರಲ್ಲಿ 5 ಸಾಧಕರಿಗೆ ಬಂಗಾರದ ಪದಕ, ಇನ್ನು 20 ಸಾಧಕರಿಗೆ ಬೆಳ್ಳಿ ಪದಕ. ವಿಶೇಷವಾಗಿ ಏನಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪತ್ರಿಕೋದ್ಯಮ, ಅರುಳು ಬಡಿಯ ಪಬ್ಲಿಕ್ ನೀಡಿದವರು ಅಂದ್ರೆ ವೈದ್ಯಕೀಯ ಕ್ಷೇತ್ರ ಡಾಕ್ಟರ್ ಕೆ ಮೂನಪ್ಪ ಖ್ಯಾತ ವೈದ್ಯರು, ಆಮೇಲೆ ಶ್ರೀ ನಿಂಗಣ್ಣ ಮಲ್ಲಣ್ಣ ಯಶಕರು ಬೆಳ್ಳಿ ಕಲಾವಿದರು, ಶ್ರೀ ಕನ್ನಡ ಸೋಮು ಬೆಂಗಳೂರು, ವಿವಿಧ ಕ್ಷೇತ್ರಗಳಲ್ಲಿ ಇವರು ಸಾಧನೆ ಮಾಡಿದ್ದಾರೆ. ಸೆಣಬು ಸಭ ಬೆಳ್ಳೂರು ಛಾಯಾಗ್ರಾಹಕರು ವಿಜಯ ಕರ್ನಾಟಕ ದಿನಪತ್ರಿಕೆ, ಶ್ರೀ ಮಹಮ್ಮದ್ ಮುಕ್ತಾರುದ್ದೀನ್ ಛಾಯಾಗ್ರಹರು ಸಂಜೆವಣಿ ಪತ್ರಿಕೆ, ಶ್ರೀ ಅಡಿಯೋಪ್ಪ ಪಂಚಕಟ್ಟಿ ಪ್ರಗತಿಪರ ರೈತರು, ಶ್ರೀ ಶೇಷಗಿರಿ ಅವಧಾನಿ ಸಂಪಾದಕ ಕನ್ನಡ ಪ್ರಭು ಪತ್ರಿಕೆ, ಡಾಕ್ಟರ್ ಅಮೃತರಾವ್ ಪಾಟೀಲ್ ಗುಟ್ಟೋಡಿ ಸಮಾಜ ಸೇವಕರು, ಡಾಕ್ಟರ್ ಕೆ ಎಸ್ ಕಾವಾ ಹೊನ್ನಿಕೆಳಿ ವೈದ್ಯಕೀಯ ಕ್ಷೇತ್ರ, ಶ್ರೀ ಮೌನೇಶ್ ಟಿ ನಿಂಬಾಳ್ ಶಿಕ್ಷಕರು, ಶ್ರೀ ಸುರೇಶ್ ಬಡಿಯರ್ ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಶ್ರೀ ಬಜರಂಗಿ ವರದಿಗಾರ ನ್ಯೂಸ್ ಫಸ್ಟ್ ಟಿವಿ, ಶ್ರೀ ಸೂರ್ಯಕಾಂತ್ ಜಮಾದಾರ್ ವರದಿಗಾರ ವಿಜಯ ಕರ್ನಾಟಕ ಪತ್ರಿಕೆ, ಶ್ರೀ ಮಹೇಶ್ ಕುಲಕರ್ಣಿ ಪತ್ರಕರ್ತರು, ಹೂ ಮಾಲಾ ಕುಂಕುಮ ಶ್ರೀ ಮಾತಾಕಣ್ಣಿ ಸಮಾಜ ಸೇವಕರು, ಶ್ರೀ ರಾಜು ಬೊಮ್ಮಳಿ ಸಮಾಜ ಸೇವಕರು ಶಾಪುರ, ಶ್ರೀ ನಿಂಗಣ್ಣ ಮಲ್ಲಣ್ಣ ವಿಶ್ವಕರ್ಮ ಕಲಾವಿದರು, ಶ್ರೀ ಶ್ರೀಧರ್ ಶಿವರಾಜ್ ಶಾಸ್ತ್ರಿ ಚಿತ್ರಕಲಾವಿದರು, ಶ್ರೀ ರಾಜ್ಕುಮಾರ್ ಬಿ ಉತ್ತೂರ್ ಛಾಯಾಗ್ರಾಹಕರು ವಿಜಯವಾಣಿ ಪತ್ರಿಕೆ, ಕುಮಾರಿ ವಿಜಯಲಕ್ಷ್ಮಿ ಆರ್ ಪೋದ್ದಾರ್ ಚಿತ್ರಕಲಾವಿದರು ಮಾಡ್ಯಾರ. ಹೀಗೆ ಸುಮಾರು ಒಂದು 25 ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿರ್ತಕ್ಕಂಥ ಸಮಾಜ ಸೇವಕರು, ವಿವಿಧ ಕ್ಷೇತ್ರಗಳಂದ್ರೆ ರೈತ ಆಗಿರ್ಬೋದು, ಸಮಾಜ ಇರ್ಬೋದು, ಚಿತ್ರಕಲೆ ಆಗಿರ್ಬೋದು, ಮಾಧ್ಯಮ ಕ್ಷೇತ್ರ ಆಗಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥವ್ರು ಈ ಆ ಒಂದು ಪ್ರಶಸ್ತಿಯನ್ನು ರಾಜ್ಯ ಮಟ್ಟದ ವಿಶ್ವಶ್ರೀ ಪ್ರಶಸ್ತಿ ಅಂತ ಹೇಳಿ ಅದು ಘೋಷಣೆ ಮಾಡಿದ್ದೀವಿ. ಅದು ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಕೇಂದ್ರ ದೇಶಕರ ನೇತೃತ್ವ ನಮ್ಮ ಸ್ವಾಗತ ಸಮಿತಿ ಸಮಾಜದ ಮುಖಂಡರು ಗುರುಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ಆಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲು ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.